चम ववाच मीम प्रसुप्ता सजीवय्तिखिलशक्तिधरस्वधा अन्या हस्तचरणश्रवणीन प्राणन्नमो भगवते पुषाभपवाक्यागद्यप्यस्वू वाचिनर्थय तो क्षिप्र मेधान देवी सरस्वती పురాణానాం ఆలయం కరుణాలయం నమామి భగవత్పాదం శంకరం లోకశంకరం సింధూరారుణ విగ్రహాం త్రినయనామాణిక్యమౌలిస్ఫురత్ తారానాయక శేఖరాం స్మితముఖీం ఆపీన ఆపీనవక్షోరు పాభ్యాం అలిపూర్ణరత్నచకం రక్తోత్పలం బిభ్రతీం सौम्यां रत्नगतस्थ रक्त चरणाम् ध्यायेत पराम्भिकां दृषा द्राघीयस्या दरलित नीलोत्पल रुचि दवियाम सम् दीनम् स्नपय कृपया मामपि शिवे अनेन आयम भवति नचते हानिर्यता वनेवा हर्मेवा समकरनिपातो हिमकरः वनेवा हर्मेवा ಸಮಕರ ನಿಪಾತೋ ಹಿಮಕರ ನನ್ನ ಅಧ್ಯಾತ್ಮ ಬಂಧುಗಳೇ ಈ ಐದು ದಿನದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಜ್ಞಾನ ಸತ್ರಕ್ಕೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀ ಮಂದಾಕಿನಿ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಮತ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಈ ಸರಣಿಯ ಕೊನೆಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ನೂರ ಇಪ್ಪತ್ತ ಮೂರು ನಾಮಗಳವರೆಗೆ ನಾವು ಚಿಂತನೆ ಮಾಡಿ ನೂರ ಇಪ್ಪತ್ತ ನಾಲ್ಕನೆಯ ನಾಮದ ಚಿಂತನೆಗೆ ಬಂದಿದ್ದೇವೆ ಆ ನಾಮ ಸರ್ವ ಮಂತ್ರಸ್ವರೂಪಿಣಿ ಅಂತ ಈ ಶಬ್ದಕ್ಕಿರುವಂತಹ ಇನ್ನೂರ ನಾಲ್ಕನೇ ನಾಮ ನಾನು ನೂರು ಹೇಳಿದೆ ಕ್ಷಮಿಸಿ ನಾನು ಹೇಳಿದ ನೂರಕ್ಕೆ ಇನ್ನೊಂದು ನೂರು ಸೇರಿಸ್ಕೋಬಿಡಿ ಅಷ್ಟೇ ಆ ಜಗನ್ಮಾತೆಯ ಹಲವು ನಾಮಗಳಲ್ಲಿ ಇದೊಂದು ನಾಮ ನಾನು ಇದಕ್ಕಿರುವಂತಹ ಒಂದೆರಡು ಅರ್ಥಗಳನ್ನು ಹೇಳಿದ್ದೇನೆ ಮಂತ್ರ ಅನ್ನೋದಕ್ಕೆ ಅರ್ಥ ಸಂಸ್ಕೃತ ಭಾಷೆಯ ಸ್ಪೆಷಾಲಿಟಿ ಏನು ಅಂದರೆ ಪ್ರತಿ ಒಂದು ಶಬ್ದದ ಹಿಂದೂ ಸಹ ಒಂದು ಧಾತು ಇರ್ತದೆ ಪ್ರತಿ ಶಬ್ದವೂ ಸಹ ಧಾತುಜನ್ಯವೇ ಅಷ್ಟೇ ಹೊರತು ಯಾವನೋ ಒಬ್ಬ ಹೇಳದ ಅಂತೇಳಿ ನಾವು ಅದನ್ನು ಬಳಸೋದಿಲ್ಲ ಹಾಗಾಗಿ ಆ ಭಾಷೆ ಶಾಸ್ತ್ರೀಯ ಭಾಷೆ ಅದರ ಹಿಂದೆ ಒಂದು ಧಾತು ಇರ್ತದೆ ಆ ಧಾತುವನ್ನು ಇಟ್ಕೊಂಡು ಅದರ ನಿರ್ವಚನೆ ಅಂದರೆ ಅದರ ಎಟಿಮಾಲಜಿ ಹೇಳಲಿಕ್ಕೆ ಬರ್ತದೆ ಆ ಎಟಿಮಾಲಜಿಯಲ್ಲಿ ಅದು ತನ್ನ ಒಳ 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 ಅರ್ಥಗಳನ್ನು ತೆರೆದು ತೋರಿಸ್ತಾ ಹೋಗ್ತದೆ ಈ ಒಂದು ವಿಶೇಷತೆ ಪ್ರಾಯಶಃ ಸಂಸ್ಕೃತ ಭಾಷೆ ಒಂದನ್ನು ಬಿಟ್ಟರೆ ಇನ್ಯಾವ ಭಾಷೆಗೂ ಇಲ್ಲ ಹಾಗಾಗಿ ಅದರಷ್ಟು ಶ್ರೀಮಂತ ಭಾಷೆಯು ಇನ್ನೊಂದಿಲ್ಲ ಅದಕ್ಕೋಸ್ಕರಲ್ಲೇ ಆ ಭಾಷೆಯ ರುಚಿ ಹತ್ತಿದ ಮೇಲೆ ಬೇರೆ ಬೇರೆ ಭಾಷೆಗಳೆಲ್ಲ ಎಲ್ಲೋ ಒಂದು ಕಡೆಗೆ ಸಪ್ಪೆ ಅಂತ ಅನಿಸೋದಕ್ಕೆ ಪ್ರಾರಂಭವಾಗ್ತವೆ ಯಾಕೆಂದರೆ ಅದು ಒಂದು ರೀತಿಯ ಸಂಪತ್ತಿನ ಪೆಟ್ಟಿಗೆ ಆ ಭಾಷೆ ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಚೀನರು ಏನು ಮಾಡೋದು ಕೇಳಿದರೆ ಎಲ್ಲ ಪ್ರಧಾನವಾದ ವಿಷಯಗಳನ್ನು ರಹಸ್ಯ ವಿಷಯಗಳನ್ನು ತಾತ್ವಿಕ ವಿಷಯಗಳನ್ನು ಮಂತ್ರ ವಿಷಯಗಳನ್ನು ತಂತ್ರ ವಿಷಯಗಳನ್ನು ಎಲ್ಲವನ್ನೂ ಸಹ ಆ ಭಾಷೆಯಲ್ಲಿರುವಂತಹ ದಾರಿಯ ಮೂಲಕವೇ ಅದನ್ನು ಪ್ರತಿಪಾದನೆ ಮಾಡಿದರು ಮತ್ತೆ ಬೇರೆ ಭಾಷೆಯಲ್ಲಿ ಹೇಳಲಿಕ್ಕೆ ಹೋದಾಗ ಆ ವಿಷಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಈ ಉದಾಹರಣೆಗೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ನೀವು ಮಂತ್ರ ಅಂತ ಹೇಳೋದಕ್ಕೆ ಏನು ವಿವರಣೆ ಕೊಡ್ತೀರಾ ಒಂದು ಶಬ್ದ ಹೇಳ್ಬೋದು ಹಬ್ಬಬ್ಬ ಅಂದರೆ ಸೀಕ್ರೆಟ್ ಟಾಕಿಂಗ್ ಅಂತ ಅಷ್ಟೇ ಮುಗಿದೋಯ್ತು ಅಲ್ಲಿ ಈ ರೀತಿಯಾದಂತಹ ಧಾತುಜನ್ಯವಾಗಿ ಶಬ್ದದ ಎಟಿಮಾಲಜಿಗೆ ಅವಕಾಶ ಇಲ್ಲ ಹಾಗಾಗಿ ನಮ್ಮ ದೇಶದ ಭಾಷೆಗಳಲ್ಲಿ ಅತ್ಯಂತ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಮರ್ಥವಾದ ಭಾಷೆ ಸಂಸ್ಕೃತ ಹಾಗಾಗಿ ಈ ಅರ್ಥದಲ್ಲಿ ನಾನು ಭಾರತೀಯ ಅಂತ ಹೇಳಿಕೊಳ್ಬೇಕು ಅಂತ ಒಬ್ಬ ಇಷ್ಟಪಟ್ಟರೆ ಅವನು ಸಂಸ್ಕೃತವನ್ನು ಮಿನಿಮಮ್ ಕಲಿಬೇಕು ಹಾಗಿಲ್ಲದೇ ಇದ್ದರೆ ಅವನು ಭಾರತೀಯ ಅಂತ ಹೇಳಿಸ್ಕೊಳ್ಳೋದಕ್ಕೆ ಅಥವಾ ಕರೆಸ್ಕೊಳ್ಳೋದಕ್ಕೆ ಅವನನ್ನು ಅಲಾಯ್ಕ್ ಎಲ್ಲೋ ಒಂದು ಕಡೆಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಆ ಮತ್ರಿ ಗುಪ್ತ ಭಾಷಣೆ ಇದು ಮತ್ರಿ ಅನ್ನೋ ಧಾತು ಗುಪ್ತ ಭಾಷಣೆ ರಹಸ್ಯವಾದ ಮಾತು ಎನ್ನುವಂತಹದ್ದು ಆ ಮಂತ್ರ ಅಂದರೆ ಆ ಧಾತುವಿನಿಂದ ಹುಟ್ಟಿದಂತಹ ಶಬ್ದಕ್ಕೆ ಮಂತ್ರ ಅನ್ನೋದಕ್ಕೆ ರಹಸ್ಯವಾದ ಮಾತು ಅಥವಾ ಗುಟ್ಟಾದ ಮಾತು ರಹಸ್ಯವಾದ ಭಾಷಣ ರಹಸ್ಯವಾದ ಸಲ್ಲಾಪ ರಹಸ್ಯವಾದಂಥ ಮಾತುಕತೆ ಒಟ್ಟಾರೆ ಆ ರಹಸ್ಯವನ್ನು ಬಿಡುವುದಿಲ್ಲ ಇಷ್ಟು ಮೊದಲನೇ ಅರ್ಥ ಆದರೆ ಎರಡನೇದು ವೇದದ ಒಂದು ಭಾಗಕ್ಕೂ ಸಹ ಮಂತ್ರ ಎನ್ನುವಂಥ ಅರ್ಥ ಇದೆ ಮಂತ್ರ ಬ್ರಾಹ್ಮಣ ಉಪನಿಷತ್ತು ಅಂತ ನಾವು ಹೇಳ್ತೇವೆ ಅಲ್ಲಿ ಮಂತ್ರ ಅನ್ನೋದಕ್ಕೆ ವೇದದ ಒಂದು ಭಾಗ ಅಂತಷ್ಟೇ ಅರ್ಥ ಹಾಗೆ ಬ್ರಾಹ್ಮಣ ಅಂದರೆ ಜಾತಿ ಬ್ರಾಹ್ಮಣ ಅಲ್ಲ ಮಂತ್ರದ ಒಂದು ಭಾಗಕ್ಕೆ ಅಥವಾ ವೇದದ ಒಂದು ಭಾಗಕ್ಕೆ ಬ್ರಾಹ್ಮಣ ಅಂತ ಹೆಸರು ಹೀಗೆ ಅದಕ್ಕೂ ಸಹ ಒಂದು ಮಂತ್ರ ಎನ್ನುವಂತಹ ಶಬ್ದದ ಪ್ರಯೋಗ ಉಂಟು ಎರಡು ಅರ್ಥವನ್ನು ನಾನು ಹೇಳಿದ್ದೆ ಅದರ ಜೊತೆಗೆ ದೇವಾದೀನಾಂಚ ಸಾಧನೆ ದೇವತೆಗಳನ್ನು ನಮ್ಮತ್ತ ಒಲಿಸಿಕೊಳ್ಳೋದಕ್ಕೆ ಇದೊಂದು ಸಾಧನೆಯೂ ಹೌದು ಹಾಗಾಗಿ ಮಂತ್ರ ಅನ್ನೋದಕ್ಕೆ ಅರ್ಥ ಸಾಧನೆ ಎನ್ನುವಂಥ ಅರ್ಥವೂ ಸಹ ಉಂಟು ಇಷ್ಟನ್ನು ನಾನು ನಿನ್ನೆ ದಿವಸ ಹೇಳಿದ್ದೆ ಮುಂದೀಗ ಹೇಳಬೇಕು ಏನು ಅಂದರೆ ಇಲ್ಲಿ ರಹಸ್ಯ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ಇಲ್ಲೆಲ್ಲ ಬೀಜಾಕ್ಷರಗಳು ಆ ಬೀಜಾಕ್ಷರಗಳು ಅದು ಒಡೆದು 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 ಏನಾಗುತ್ತೆ ಅಂದರೆ ವಿಶಾಲವಾಗ್ತಾ ಹೋಗುತ್ತೆ ಇದಕ್ಕೆ ಒಂದೆರಡು ನಾನು ಲೌಕಿಕ ಉದಾಹರಣೆಯನ್ನು ಕೊಡ್ತೇನೆ ಈಗ ನೋಡಿ ಒಂದು ಮಾವಿನ ಓಟೆಯನ್ನು ನಾವು ಬೀಜ ಅಂತ ಕರೆದು ಭೂಮಿಯಲ್ಲಿ ಹಾಕ್ತೇವೆ ನಾವು ಬೀಜ ಅಂತ ಕರೆದೇ ಇದ್ದರೂ ಅದು ಬೀಜವೇ ಅಲ್ವಾ ಪ್ರಶ್ನೆ ಇಷ್ಟೇ ಅದು ಮೊಳಕೆಯಾಗಿ ಗಿಡವಾಗಿ ಕಾಯಾಗಿ ಹಣ್ಣಾದಾಗ ಅದರೊಳಗೆ ಎಲ್ಲಿಲ್ಲದ ರುಚಿ ಬರ್ತದೆ ಹೌದು ತಾನೆ ಆದರೆ ಆ ರುಚಿ ಮೂಲತಃ ಮರದಿಂದ ಬಂದಿದ್ದು ಅಥವಾ ಓಟೆಯಲ್ಲೇ ಇತ್ತು ಬೀಜದಲ್ಲಿ ಇದ್ದರೆ ಮಾತ್ರ ಬರುತ್ತೆ ಹಾಗಿಲ್ಲದೆ ಇದ್ರೆ ಬರಲ್ಲ ಹುಣಸೆ ಬೀಜವನ್ನು ಹಾಕಿದರೆ ಅದು ಹುಳಿಯೇ ಆಗುತ್ತೆ ಅಷ್ಟೇ ಹೊರತು ಸಹ ಸಿಹಿ ಆಗೋಲ್ಲ ಅಲ್ವಾ ಹಾಗಾಗಿ ಅಂದ್ರೆ ಏನು ಹೇಳಿದಂಗಾಯಿತು ನೀವು ವೃಕ್ಷವಾದಾಗ ನಿಮಗೆ ಏನು ಟೊಂಗೆ ಎಲೆ ಹೂವು ಕಾಯಿ ಹಣ್ಣು ಎಲ್ಲ ಕಾಣುತ್ತೋ ಇದೆಲ್ಲವು ಸಹ ನಿಮ್ಮ ಕಣ್ಣಿಗೆ ಕಾಣಿಸದೇನೇ ಎಲ್ಲಿತ್ತದು ಬೀಜದಲ್ಲಿ ಇತ್ತು ಅಂದರೆ ವೃಕ್ಷದಲ್ಲಿರುವಂತಹ ಎಲ್ಲ ಗುಣಗಳ ಅವ್ಯಕ್ತ ರೂಪ ಬೀಜ ಆ ಬೀಜದ ವ್ಯಕ್ತ ರೂಪವೇ ವೃಕ್ಷ ಹೇಳಬಹುದಲ್ವಾ ಹಾಗೆ ಹಾಂ ಹೀಗೆ ಈ ಬೀಜಾಕ್ಷರಗಳು ಸಹ ಹೀಗೇನೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇನ್ನೊಂದನ್ನು ಬಿ ಎನ್ ವಿ ಅಂತ ನಾವು ಕರಿತೇವೆ ಅಂತ ಇಟ್ಕೊಳ್ಳಿ ಇದೊಂದು ಬೀಜಾಕ್ಷರ ನಾವೇನು ಹೇಳ್ತೇವೆ ಇನಿಶಿಯಲ್ ಅಂತ ಹೇಳಿಬಿಡ್ತೇವೆ ಇನಿಷಿಯಲ್ ಅಂದ್ರೆ ಏನು ವಿಶಾಲವಾದ ಅರ್ಥ ಇರುವುದನ್ನು ಸಂಕ್ಷೇಪಿಸಿ ಹೇಳುವುದೇ ಬೀಜಾಕ್ಷರ ಅದೇ ಇನಿಷಿಯಲ್ ಅಲ್ವಾ ಈಗ ಒಬ್ಬರಿಗೆ ಈ ಬಿ ಎನ್ ವಿ ಎನ್ನುವಂತಹ ಶಬ್ದದ ಅರ್ಥ ಗೊತ್ತಿಲ್ಲ ಅವನು ಹತ್ತು ವರ್ಷಗಳ ಕಾಲ ಬಿ ಎನ್ ವಿ ಬಿ ಎನ್ ವಿ ಅಂತ ಹೇಳಿದ್ರೆ ಅದು ರಹಸ್ಯ ಹೌದಾ ಅಲ್ವಾ ಅವನಿಗೆ ಏನು ಹೇಳ್ತೀರಿ ಹೌದಲ್ವಾ ಆಮೇಲೆ ಗೊತ್ತಾಯ್ತಪ್ಪ ಗೊತ್ತಾದ ಮೇಲೆ ಏನು ಕೇಳಿದರೆ ಈ ಎನ್ ವಿ ಅನ್ನುವುದು ಬೀಜ ಅದು ಮಂತ್ರ ಹೇಗಾಗ್ತದೆ ಕೇಳಿದ್ರೆ ಏನು ಹೇಳಬೇಕು ಅದಕ್ಕೆ ಬೆಳ್ಳೂರು ನಾರಾಯಣ ಸ್ವಾಮಿಯವರ ಮಗ ವೆಂಕಟೇಶ ದಿಸ್ ಇಸ್ ಕಾಲ್ಡ್ ಮಂತ್ರ ಆದರೆ ಈ ಮಂತ್ರದ ಬೀಜ ಇದ್ದಿದಲ್ಲಿ ಬೀಜ ಅಕ್ಷರದಲ್ಲಿ ಎನ್ ವಿಯಲ್ಲಿ ಹೌದು ತಾನೆ ಹಾಗೆ ನೋಡಿ ಇದಿಷ್ಟಕ್ಕೇನಿಲ್ಲಲ್ಲ ಕೆಲವು ಮಂತ್ರಗಳೆಲ್ಲ ಏನಾಗ್ತದೆ ಕೇಳಿದರೆ ಆ ವಿಷಯ ಮುಂದೆ ಬರ್ತದೆ ಆಮೇಲೆ ಹೇಳ್ತೇನೆ ಒಂದು ಹಂತದಲ್ಲಿ ತನ್ನ ಅರ್ಥವನ್ನು ತೆರೆದು ತೋರಿಸ್ತದೆ ಅದು ಎರಡನೇ ಮಜಲು ಬರ್ತದೆ ಅಷ್ಟಾದರೂ ಅರ್ಥ ಆಗೋಲ್ಲ ಆಮೇಲೆ ಮತ್ತು ನಾ ಎರಡನೇ ಮಜಲಲ್ಲಿ ತನ್ನ ಅರ್ಥವನ್ನು ತೆರೆದು ತೋರಿಸ್ತದೆ ಆಗಲೂ ಅರ್ಥ ಆಗೋಲ್ಲ ಆಮೇಲೆ ಮುಂದಕ್ಕೆ ಋಷಿ ಮುನಿಗಳು ಅದಕ್ಕೆ ಅರ್ಥ ಹೇಳಿದಾಗ ನಮಗೆ ಹೀಗೆ ಅಂತ ಅರ್ಥ ಆಗುತ್ತೆ ಉದಾಹರಣೆಗೆ ಓಂಕಾರ ಅನ್ನೋದೊಂದು ಸೀಡ್ ಬೀಜಾಕ್ಷರ ಆ ಓಂಕಾರ ಎನ್ನುವಂಥ ಬೀಜಾಕ್ಷರದ ಇನ್ನೊಂದು ಅಂದರೆ ವಿಸ್ತೃತವಾದ ಮಂತ್ರರೂಪದ ಬೀಜಾಕ್ಷರ ಅಂದರೆ ಭಾವವನ್ನು ಪಡೆದ ಬೀಜಾಕ್ಷರ ಭೂರ್ಭುವಸ್ವ ಈ ಅರ್ಥ ಆಗಲ್ಲ ನಮಗೆ ಈ ಭೂರ್ಭುವಸ್ವ ಅನ್ನುವಂಥದ್ದು ಆ ಓಂಕಾರದಿಂದ ಪ್ರಕಟವಾದಂತಹ ಎರಡನೇ ಮಜಲಿನ ಬೀಜಾಕ್ಷರ ಮತ್ತೆ ಅದೂ ಬೀಜಾಕ್ಷರ ಅದು ಮಂತ್ರವೂ ಹೌದು ಅಲ್ಲಿಂದ ಮುಂದಕ್ಕೆ ಬಂದರೆ ಅದೇ ಗಾಯತ್ರಿ ಆಯ್ತು ಅದಕ್ಕೆ ಮೂರು ಸಾಲುಗಳು ಒಟ್ಟು ಇಪ್ಪತ್ತ ನಾಲ್ಕು ಅಕ್ಷರಗಳಾದವು ಅಲ್ಲಿಗೆ ಈ ಗಾಯತ್ರಿ ಅಂತ ತ್ರಿಪದ ಮೂರು ಸಾಲುಗಳ ಮಂತ್ರ ಅದರ ಬೀಜಾಕ್ಷರ ಊರ್ಭುವತ್ಸುವ ಅದರ ಬೀಜಾಕ್ಷರ ಪ್ರಣವ ಇದೆಲ್ಲದಕ್ಕೂ ಸಹ ಒಂದು ಹೋಲಿಕೆ ಇರುತ್ತದೆ ಅದನ್ನು ಮುಂದೆ ನಾನು ಬೇರೆ ನಾಮದಲ್ಲಿ ಅದನ್ನು ಹೇಳ್ತೇನೆ ಆಗ ಇದನ್ನು ಜ್ಞಾಪಿಸ್ತೇನೆ ಹೀಗೆ ಹೇಳಿದ್ದೆ ಹಿಂದೂ ಅನ್ಸಲ ಅಂತ ಮತ್ತ್ ಪುನಃ ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಬೀಜಾಕ್ಷರಗಳು ಸಹ ತಮ್ಮ ಒಳಗೆ ಅಗಾಧವಾದ ಶಕ್ತಿಯನ್ನು ತುಂಬಿಕೊಂಡಿರ್ತವೆ ಉದಾಹರಣೆಗೆ ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಯನ್ನು ನಾವು ಹೇಳಬೇಕು ಅಂತ ಸಂಸ್ಥೆಯಲ್ಲಿ ಅಗ್ನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಮಂತ್ರದ ಭಾಷೆಯಲ್ಲಿ ರಮ್ ಅಂತ ಹೇಳಿದರೆ ಸಾಕು ರಮ್ ಅನ್ನೋದೇನದು ಇಟ್ ಇಸ್ ದ ಸೀಡ್ ಆಫ್ ದ ಅಗ್ನಿ ಇದು ನೋಡಿ ನಮಗೆ ಗೊತ್ತಿಲ್ಲದೆ ನಾವು ಹೇಳ್ತೇವೆ ಒಲೆಯಲ್ಲಿ ಬೆಂಕಿ ಬುರ್ರ ಅಂತ ಶಬ್ದ ಮಾಡ್ತಾ ಇದೆ ಅಂತ ಆ ಬುಕಾರ ನಾವು ಸೇರಿಸಿದ್ದು ರ ಅನ್ನೋದದು ಅಲ್ಲಿದ್ದಿದ್ದು ನಮಗೆ ಅನುಸ್ವಾರ ಉಚ್ಚಾರ ಮಾಡೋದು ಕಷ್ಟ ಬರೇ ವ್ಯಂಜನ ಇಟ್ಕೊಂಡು ರ ಅಂತ ಹೇಳಿದ್ವಿ ನಾವು ಅಷ್ಟೇನೆ ಅದು ಬರೋ ಬರೇ ಸುಮ್ಮನೆ ರ ಹೇಳೋದು ಬು ಅಂತ ಸೇರಿಸ್ತೀವಿ ಬುರ್ರ ಅಂತ ಅದು ಅಂತ ಶಬ್ದ ಮಾಡಲ್ಲ ಅದ್ರ ಮೂಲ ಶಬ್ದ ರಂ ಅಂತ ಇದನ್ನು ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗೇ ಬೀಜಾಕ್ಷರ ಬೀಜಾಕ್ಷರವಂತು ಅದು ಎಂ ಅಂತಾನೆ ಆ ಅನ್ನೋ ಬೀಜಾಕ್ಷರದ ವಿಸ್ತೃರೂಪವೇ ವಾಯು ಅಂತ ಆಗತ್ತೆ ಹೀಗೆ ಅಂತ ಹಾಗಾಗಿ ಈ ಎಲ್ಲ ಬೀಜಾಕ್ಷರಗಳೇ ಮಂತ್ರ ಅಥವಾ ಬೀಜಾಕ್ಷರಗಳಿಂದ ಮಂತ್ರ ಹುಟ್ಟುತ್ತದೆ ಅಂತ ಸಹ ಹೇಳ್ಬೋದು ಸರಿ ಇಂಥ ಬೀಜಾಕ್ಷರಗಳ ಅಂದರೆ ಮಂತ್ರಕ್ಕೆ ಮೂಲತಃ ಬೀಜಾಕ್ಷರಗಳೇ ಕಾರಣ ಬೀಜಾಕ್ಷರಗಳ ರೂಪವೇ ಮಂತ್ರ ಈ ಮಂತ್ರದಿಂದ ಪ್ರಯೋಜನ ಏನು ಅಂತ ಒಂದು ಪ್ರಶ್ನೆ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ಮನನಾಥ ತ್ರಾಯತೇತಿ ಮಂತ್ರ ಅದನ್ನ ನೀವು ಅರ್ಥ ತಿಳಿದು ಮನನ ಮಾಡುವುದು ಮನನ ಮಾಡುವುದಂದ್ರೆ ಬರೀ ಚಾಂಟಿಂಗ್ ಅಲ್ಲ ನಮ್ಮ ಮನಸ್ಸಿನಲ್ಲಿ ಅರ್ಥಾನುಸಂಧಾನ ಮಾಡ್ತಾ ಮತ್ತೆ ಮತ್ತೆ ವಿಚಾರ ಮಾಡುವುದು ಯುಕ್ತಿಭಿ ಅನುಚಿಂತನಂ ಮನನಂ ತಾರ್ಕಿಕವಾದ ದಾರಿಯಲ್ಲಿ ನಿಂತು ಮತ್ತೆ ಮತ್ತೆ ವಿಚಾರ ಮಾಡುವುದಕ್ಕೆ ಮನನ ಅಂತ ಹೆಸರು ಹೀಗೆ ಮನನ ಮಾಡಿದಾಗ ಯಾವುದು ನಮ್ಮನ್ನು ರಕ್ಷಿಸ್ತದೆಯೋ ಅದಕ್ಕೆ ಮಂತ್ರ ಅಂತ ಹೆಸರು ಇಷ್ಟಾದ ಮೇಲೆ ಇಂಥ ಮಂತ್ರಗಳು ಎಷ್ಟಿವೆ ಅಂತ ಎರಡನೇ ಪ್ರಶ್ನೆ ಇಂಥ ಮಂತ್ರಗಳ ಬಗ್ಗೆ ಶಾಸ್ತ್ರಕಾರ ಹೇಳ್ತಾರೆ ಸಪ್ತಕೋಟಿ ಮಹಾಮಂತ್ರ ಏಳು ಕೋಟಿ ಮಹಾಮಂತ್ರಗಳು ಅಂದರೆ ಮಂತ್ರಾಕ್ಷರಗಳು ಇವೆ ಅಂತ ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ ಮಂತ್ರಗಳಿಗೆ ಚೈತನ್ಯ ತುಂಬುವವಳು ದೇವಿ ಅಥವಾ ಹೀಗೂ ಹೇಳಬಹುದು ದೇವಿಗೆ ಹಲವು ಶರೀರಗಳಿದ್ದಾವೆ ಆ ಶರೀರಗಳಲ್ಲಿ ಮಂತ್ರವೂ ಅವಳ ಶರೀರ ಯಾಕೆ ಅಂದರೆ ನೋಡಿ ಮಂತ್ರ ಅನ್ನುವಂಥದ್ದು ಬೀಜಾಕ್ಷರ ಬೀಜಾಕ್ಷರದಲ್ಲಿ ವರ್ಣಗಳು ಅಂದ್ರೆ ವರ್ಣಗಳು ಅಂದ್ರೆ ಒಂದೋ ಸ್ವರ ಓವೆಲ್ಸ್ ಆದ್ರೆ ಕಾನ್ಸೋನೆಂಟ್ಸ್ ಇದು ಎರಡರಲ್ಲಿ ಇರ್ತೇ ಇರಬೇಕು ಎರಡೂ ಇರ್ತೇವೆ ಸಾಮಾನ್ಯ ಕೆಲವು ಕಡೆ ಒಂದೊಂದೇ ಇರ್ತದೆ ಅಂತ ಈ ಎಲ್ಲ ವರ್ಣಗಳು ಸಹ ಸೌಂದರ್ಯಲ್ಲಿ ಭಗವತ್ವಾದರೂ ಈ ಮಾತನ್ನು ವಶಿನ್ಯಾದ್ಯಾಭಿಸ್ತಾಂ ಸಹಜನನಿ ಸಂಚಿಂತಯತಿಯ ತಂತ್ರಶಾಸ್ತ್ರದ ಪ್ರಕಾರ ಐವತ್ತು ಅಕ್ಷರಗಳು ಈ ಐವತ್ತು ಅಕ್ಷರಗಳಿದ್ದಾವಲ್ಲ ಇವೆಲ್ಲವೂ ಜಗನ್ಮಾತೆಯ ಬೇರೆ 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 ರೂಪಗಳು ಈಗ ಪ್ರಶ್ನೆ ಇಷ್ಟೇ ಒಂದು ಅಕ್ಷರ ಅಂತ ಆಗಬೇಕಿದ್ರೆ ಅಕ್ಷರ ನೆನ್ಪಿಟ್ಕೊಳ್ಳಿ ಸ್ವರ ಬೇರೆ ವ್ಯಂಜನ ಬೇರೆ ಸ್ವರಗಳು ಸ್ವಯಂ ರಾಜಂತ ಇತಿ ಸ್ವರ ಅದ್ರ ಎಟಿಮಾಲಜಿ ಯಾಕೆಂದ್ರೆ ಅವುಗಳನ್ನು ಉಚ್ಚಾರ ಮಾಡೋದಕ್ಕೆ ವ್ಯಂಜನಗಳ ಅವಶ್ಯಕತೆ ಇಲ್ಲ ಬೇಕಾ ಅ ಆ ಇ ಉ ಅಂತ ಹೇಳೋದಕ್ಕೆ ವ್ಯಂಜನಗಳ ಅವಶ್ಯಕತೆ ಇಲ್ಲ ಆದರೆ ವ್ಯಂಜನಗಳನ್ನು ಉಚ್ಚಾರ ಮಾಡೋದಕ್ಕೆ ಸ್ವರಗಳ ಅವಶ್ಯಕತೆ ಬೇಕಾಗುತ್ತೆ ಅದ್ರ ಏನಾಗುತ್ತೆ ಹೀಗೆ ಹೇಳಬೇಕಾಗುತ್ತೆ ಇದು ಕಷ್ಟ ಅದಕ್ಕೆ ಆ ವ್ಯಂಜನಕ್ಕೆ ಒಂದು ಸ್ವರ ಸೇರಿದರೆ ತ ಪ ಪಯಾಗಿ ಹೇಳ್ಬೋದು ಹಾಗಾಗಿ ಈ ಎರಡೂ ಸೇರಿದಾಗ ಅದು ಅಕ್ಷರ ಅಂತ ಕರೆಸಿಕೊಳ್ಳುತ್ತೆ ಇಂತಹ ಪ್ರತಿಯೊಂದು ಅಕ್ಷರವೂ ಸಹ ಜಗನ್ಮಾತೆಯ ದೇಹದ ಅವಯವಗಳು ಈಗ ಮಂತ್ರದಲ್ಲಿ ಇಂತಹ ಎಷ್ಟೋ ಅಕ್ಷರಗಳು ಇರ್ತವೆ ಅಂತ ಆದಮೇಲೆ ಆ ಮಂತ್ರ ಎನ್ನುವಂಥದ್ದು ಜಗನ್ಮಾತೆಯ ಸ್ವರೂಪ ಹೌದಾ ಅಲ್ವಾ ವಿಚಾರ ಮಾಡಿ ಅದಕ್ಕೋಸ್ಕರ ಪ್ರಾಚೀನರು ಹೇಳ್ತಾರೆ ನೀನು ನಿನ್ನ ನಾಲಿಗೆಯಿಂದ ಬರುವಂತಹ ಪ್ರತಿಯೊಂದು ಶಬ್ದವನ್ನು ತೂಗಿ ಅಳೆದೆ ಉಚ್ಚಾರ ಮಾಡು ಯಾಕೆಂದರೆ ಅದು ಏನು ಕೇಳಿದರೆ ಬರೇ ಸಾಮಾನ್ಯ ಶಬ್ದ ಅಲ್ಲ ಅದು ಭಗವತಿಯ ಇನ್ನೊಂದು ರೂಪ ಮಾತು ಅನ್ನುವಂಥದ್ದು ಅವಳ ರೂಪ ಪ್ರಾರಂಭದಲ್ಲಿ ಒಂದು ಶ್ಲೋಕ ಹೇಳ್ತೇನೆ ನಾನು ಅದು ಭಗವತ್ಪಾದತೆ ಮಾತು ಯಾ ಯಾವಳು ವರ್ಣ ಪದ ವಾಕ್ಯ ಅರ್ಥ ಈ ಎಲ್ಲ ರೂಪದಿಂದ ಇದ್ದಾಳೋ ಅವಳೇ ಸರಸ್ವತಿ ಅಥವಾ ದೇವಿ ಹಾಗಾಗಿ ನಾವು ಮಾತನಾಡಬೇಕಿ ಒಂದು ವರ್ಣ ಇದ್ದೇ ಇರ್ತದೆ ಪದ ಇರ್ತದೆ ವಾಕ್ಯ ಇರ್ತದೆ ಅರ್ಥ ಇದ್ದೇ ಇರ್ತದೆ ಹಾಗಾಗಿ ಯಾವುದೇ ಮಾತನ್ನು ಆಡಿದರೂ ಸಹ ನಾವು ಅವಳ ಅವಯವವನ್ನು ಅಥವಾ ಅವಳ ಸ್ವರೂಪವನ್ನು ಇಟ್ಕೊಂಡು ಮಾತನಾಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಮಾತು ಕೆಟ್ಟರ್ಥವನ್ನು ತರುವ ಮಾತಾಗಬಾರದು ಒಳ್ಳೆಯ ಅರ್ಥವನ್ನು ಕೊಡುವ ಮಾತು ಅವಳ ವಾಕ್ ಪೂಜೆ ಕೆಟ್ಟರ್ಥವನ್ನು ಹೊತ್ತು ತರುವ ಮಾತು ಅವಳ ನಿಂದನೆ ಅದಕ್ಕೋಸ್ಕರ ಇಡೀ ಸೌಂದರ್ಯಲ್ಲಿ ಭಗವತ್ ಪಾದರು ಹೇಳ್ತಾರೆ ನಾನು ನಿನ್ನನ್ನು ಸ್ತುತಿ ಮಾಡದೆ ಅಂತ ಹೇಳೋದಿಲ್ಲ ಯಾಕೆಂದ್ರೆ ನಾನು ಸ್ತುತಿ ಮಾಡಲಿಕ್ಕೆ ಬಳಸುವ ಶಬ್ದ ಆ ಶಬ್ದದ ಹಿಂದಿರುವ ಸಾರಿ ಪದ ಪದದ ಹಿಂದಿರುವ ಅಕ್ಷರ ಇದೆಲ್ಲ ನಂದ ಯಾರಿದು ನಿಂದೆ ಹಾಗಾಗಿ ನೀನೇ ನನ್ನ ಮೂಲಕ ನಿನ್ನನ್ನು ಸ್ತುತಿಸಿಕೊಂಡೆ ನನ್ನ ಹೆಚ್ಚುಗಾರಿಕೆ ಏನಲ್ಲಿ ಆದ್ರೆ ಉಂಟು ಏನು ಕೇಳಿದರೆ ಇದಕ್ಕೋಸ್ಕರ ಯಾರ್ಯಾರನ್ನು ಆಯ್ಕೆ ಮಾಡಿಕೊಳ್ಳದೆ ನನ್ನನ್ನು ಆಯ್ಕೆ ಮಾಡಿಕೊಂಡೆಲ್ಲ ದಟ್ ಈಸ್ ಮೈ ಗ್ರೇಟ್ನೆಸ್ ಈ ಭಾವಕ್ಕೆ ಬಂದು ನಿಂತಾಗ ನಾನು ಮಾಡಿದೆ ನಾನು ಹೇಳಿದೆ ಅನ್ನುವಂಥ ಭಾವ ಪೂರ್ತಿ ಏನಾಗುತ್ತೆ ಬಿದ್ದು ಬಿದ್ದೋಗ್ಬಿಡುತ್ತೆ ಹಾಗಾಗಿ ತ್ವದೀಯಾಭಿ ವಾಗ್ಭಿ ತವಜನನಿ ವಾಚಾಂ ಸ್ತುತಿರಿ ನೀನೇ ನುಡಿಸಿದ ಶಬ್ದಗಳಿಂದ ನೀನೇ ಹೇಳಿಸಿದ ಪದಗಳಿಂದ ನಿನ್ನ ಬಗ್ಗೆ ನಾನು ಸ್ತೋತ್ರವನ್ನು ಕಟ್ಟಿ ಹೇಳಿದ್ದೇನೆ ಅದು ನಿಂದೆ ಅಂದರೆ ನೀನೇ ಬೀಜ ರೂಪದಲ್ಲಿದ್ದವಳು ನನ್ನ ಮೂಲಕ ನೀನೇನಾದೆ ಈ ಸ್ತೋತ್ರ ರೂಪದಲ್ಲಿ ಪ್ರಕಟವಾದೆ ಅದರ ಪ್ರಕಟ ಆಗುವುದಕ್ಕೆ ನನ್ನನ್ನು ಮಾಧ್ಯಮ ಮಾಡಿಕೊಂಡೆಲ್ಲ ಅದೇ ನನ್ನ ಹೆಚ್ಚುಗಾರಿಕೆ ಹೀಗೆ ಆ ಬೀಜಾಕ್ಷರಗಳು ಬೇರೆ ಅಲ್ಲ ದೇವಿ ಬೇರೆಯಲ್ಲ ಮಂತ್ರಗಳು ಅವಳ ಶರೀರಗಳು ಆದ್ದರಿಂದ ಮಂತ್ರ ಬೇರೆಯಲ್ಲ ಆ ಮಂತ್ರಾಧಿಷ್ಠಿತೆಯಾದಂತಹ ದೇವಿ ಬೇರೆಯಲ್ಲ ಅವಳನ್ನು ಸರ್ವ ಮಂತ್ರ ಸ್ವರೂಪಿಣಿ ಅಂತ ಕರೆಯೋದು ಈ ಅರ್ಥದ ಹಿನ್ನೆಲೆಯಲ್ಲಿ ಇಂಥದ್ದು ಸಿಕ್ಕಿದ್ದಾದರೂ ಹೇಗೆ ಅನ್ನೋದೊಂದು ಪ್ರಶ್ನೆ ಮಂತ್ರ ಮಂತ್ರ ಅಂದರೆ ಬೀಜಾಕ್ಷರ ಈ ಬೀಜಾಕ್ಷರಗಳೆಲ್ಲ ಅವು ಜ್ಞಾನದ ಉಂಡೆಗಳು ಒಂದೊಂದು ಬೀಜಾಕ್ಷರವೂ ಸಹ ಅದನ್ನು ಒಡಿತಾ ಒಡಿತಾ ಹೋದಾಗ ಏನು ನಾವು ಇವತ್ತು ಹೇಳ್ತೇವಲ್ಲ ಆಟಮ್ಸ್ ಅಂತ ಇದೆಲ್ಲ ಆಮೇಲೆ ಬಂದಿದ್ದು ಇದನ್ನೆಲ್ಲ ನಮ್ಮವರು ಸಾಕಷ್ಟು ಮೊದಲೇ ಮಾಡಿಟ್ಟುಬಿಟ್ಟಿದ್ದಾರೆ ಇದನ್ನ ಅಂತ ಅದನ್ನು ಒಡಿತಾ ಒಡಿತಾ ಹೋದಾಗ ವಿಶಾಲವಾದ ಅರ್ಥ ಕೊಡತ್ತೆ ಹೆಮ್ಮರವಾದಂಥ ಅರ್ಥ ಮುಂದೆ ಗಾಯತ್ರಿ ಅನ್ನುವ ನಾಮದಲ್ಲಿ ಅದನ್ನು ಹೇಳ್ತೇನೆ ನಾನು ಅಲ್ಲಿವರೆಗೆ ಕಾಯಬೇಕು ನೀವು ಆಗ ಏನಾಗುತ್ತೆ ಕೇಳಿದರೆ ಈ ಒಂದೊಂದು ಬೀಜಾಕ್ಷರವೂ ಸಹ ಅದು ಜ್ಞಾನದ ಬೀಜ ಜ್ಞಾನದ ಉಂಡೆ ಹಾಗಾಗಿ ಇಂತಹ ಜ್ಞಾನ ಹೇಗಿತ್ತು ಅಂತ ಕೇಳಿದ್ರೆ ಎಲ್ಲಿತ್ತು ಅಂತಂದ್ರೆ ನಮ್ಮವ್ರು ಹೇಳ್ತಾರೆ ಅದಕ್ಕೆ ಯಾವಾಗಲೂ ಜ್ಞಾನ ಎನ್ನುವಂತಹದ್ದು ಅದು ಆಕಾಶದಲ್ಲಿ ತರಂಗ ತರಂಗವಾಗಿ ತರಂಗ ಅಂದರೆ ವೇವ್ಸ್ ಹಾಗೆ ಇರುತ್ತೆ ಋಷಿ ಮುನಿಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ತಪಸ್ಸಿನ ಮೂಲಕ ಅವುಗಳನ್ನು ಸೆರೆ ಹಿಡಿತಾರೆ ಅದಕ್ಕೋಸ್ಕರ ಅವರನ್ನ ಶಾಸ್ತ್ರ ಮಂತ್ರ ದೃಷ್ಟಾರರು ಅಂತ ಕರೆಯತ್ತೆ ಮಂತ್ರ ರಚಯಿತಾರರು ಅಲ್ಲ ಮಂತ್ರ ಲೇಖಕರಲ್ಲ ಮಂತ್ರ ದೃಷ್ಟಾರರು ನೋಡಿದವರು ಮಂತ್ರವನ್ನು ಕಂಡವರು ಯಾವ ಕಣ್ಣಿನಿಂದ ಈ ಕಣ್ಣಿನಿಂದ ಅಲ್ಲ ತಮ್ಮ ತಪಶ್ಚಕ್ಷುಷಿನಿಂದ ಹಾಗಾಗಿ ಇಂಥ ಮಂತ್ರಗಳು ಎಷ್ಟು ಅಂದರೆ ರಾಯರು ಕೊಡ್ತಾರೆ ವಿವರಣೆಯನ್ನ ಸರ್ವೇ ಸಪ್ತಕೋಟಿ ಸಂಖ್ಯಾ ಮಂತ್ರ ಸ್ವರೂಪಂ ಅಸ್ಯಾಹ ಆ ಏಳು ಕೋಟಿ ಮಂತ್ರಗಳು ಸಹ ಜಗನ್ಮಾತೆಯ ಸ್ವರೂಪಗಳು ಅಲ್ಲಿಗೆ ನಾವು ಬಾಯಿಯಲ್ಲಿ ಮಂತ್ರವನ್ನು ಹೇಳ್ತಾ ಮನೆಯಲ್ಲಿ ಇನ್ಯಾವುದೋ ಕೆಲಸವನ್ನು ಮಾಡಿ ಅಥವಾ ಇನ್ಯಾರನ್ನು ಅಟೆಂಡ್ ಮಾಡಲಿಕ್ಕೆ ಹೋದರೆ ಅವರಿಗೆ ಗೌರವ ಕೊಟ್ಟಂಗ ಆಗತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ನಿಮ್ಮ ವಾಗಿಂದ್ರಿಯದ ಮೂಲಕ ಪ್ರಕಟವಾಗ್ತಾ ಇರುವಂತಹ ಜಗನ್ಮಾತೆಗೆ ಅಪಮಾನ ಮಾಡಿದ್ದಂತೂ ಸುಳ್ಳಲ್ಲ ಅದಕ್ಕೋಸ್ಕರಲೇ ಈ ದೀರ್ಘವಾದಂತಹ ಎಷ್ಟೋ ಅನುಷ್ಠಾನಗಳಲ್ಲಿ ಕೆಲವು ಸಲ ಆ ವಿಷಯವನ್ನು ಬಿಟ್ಟು ಬೇರೆ ಮಾತನಾಡುವಂತಹ ಸಂದರ್ಭ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲೊಂದು ತಕ್ಷಣ ಒಂದು ಪ್ರಾಯಶ್ಚಿತ್ತ ರೂಪವಾದಂತಹ ಮಂತ್ರವನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಎಂತಹ ವ್ಯವಸ್ಥೆ ಯಾಕೆಂದ್ರೆ ಅವಳಿಗೆ ಎಸಗಿದ ಅಪಚಾರಕ್ಕೆ ಅವಳ ರೂಪದಿಂದಲೇ ಮತ್ತು ಪುನಃ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಲ್ವಾ ಯಾಕೆಂದ್ರೆ ಅದು ಅಷ್ಟು ಎತ್ತರದ ವಿಚಾರ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಎಲ್ಲ ಮಂತ್ರಗಳು ಸಹ ಆಕೆಯ ರೂಪಗಳೇ ಆದ್ದರಿಂದ ಅವಳು ಏನು ಸರ್ವ ಮಂತ್ರ ಸ್ವರೂಪಿಣಿ ಆ ಸರ್ವ ಮಂತ್ರ ಸ್ವರೂಪಿಣಿ ಅಂದರೆ ಏಳು ಕೋಟಿ ಮಂತ್ರಗಳೇನಿದ್ದಾವಲ್ಲ ಈ ಎಲ್ಲವೂ ಸಹ ಜಗನ್ಮಾತೆಯ ಸ್ವರೂಪದವುಗಳು ಅಷ್ಟು ಹಿನ್ನೆಲೆಯಲ್ಲಿ ಸರ್ವಮಂತ್ರ ಸ್ವರೂಪಿಣಿ ಆಯ್ತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಮುಂದಿನ ನಾಮ ಸರ್ವಯಂತ್ರಾತ್ಮಿಕ ಅಂದರೆ ಎಲ್ಲ ತರಹದ ಯಂತ್ರದ ಸ್ವರೂಪದವಳಾಗಿದ್ದಾಳೆ ಅನ್ನೋದು ಅದಕ್ಕೆ ಅರ್ಥ ಯಂತ್ರ ಅನ್ನೋದಕ್ಕೆ ಅರ್ಥ ಏನು ಮತ್ತೆ ಇದಕ್ಕೂ ಹಾಗೆ ಅದಕ್ಕೊಂದು ಧಾತು ಆ ಧಾತುವಿನ ಅರ್ಥ ಮತ್ತೆ ಅದರ ಹಿನ್ನೆಲೆಯಲ್ಲಿ ಅದರ ನಿಷ್ಪತ್ತಿ ಎಟಿಮಾಲಜಿ ಯಮ ಉಪರಮೆ ಅಂತ ಒಂದು ಧಾತು ಉಂಟು ಸಂಸ್ಥೆಯಲ್ಲಿ ಅದು ಏನು ಹೇಳುತ್ತೆ ಅಂದರೆ ಆ ಧಾತು ನಿಯಂತ್ರಣ ಮಾಡು ಅಂಕಿಯಲ್ಲಿ ಇರಿಸು ಮಣಿಸು ಅಥವಾ ಹದ್ದು ಬಸ್ತಿನಲ್ಲಿ ಇಡು ಇಷ್ಟರ್ಥ ಸದ್ಯಕ್ಕೆ ಇನ್ನೂ ಬೇರೆ ಬೇರೆ ಅರ್ಥ ಕೊಡುತ್ತೆ ಹೀಗೆ ಇಂಗ್ಲೀಷಲ್ಲಿ ನಾವು ಇದನ್ನು ಹೇಳಬೇಕು ಅಂದರೆ ಟು ಕರ್ಬ್ ಟು ಸ್ಟಾಪ್ ಅಂತೆಲ್ಲ ಹೇಳ್ತೇವಲ್ಲ ಇದೆಲ್ಲವೂ ಸಹ ಆ ಧಾತುವಿನ ಅರ್ಥದಿಂದ ಬರುವಂತಹದ್ದು ಹಾಗೆ ಮುಂದುವರಿತಾ ಬರಿತಾ ಒಂದು ಏನಾಯಿತು ಕೇಳಿದರೆ ಈ ಮಂತ್ರಗಳನ್ನು ಬರೆದಿಡುವಂಥ ತಗಡು ಲೋಹದ ತಗಡು ಮತ್ತು ತಾಯ್ತಿ ಇಲ್ಲಿ ಇಲ್ಲಿ ಎಲ್ಲೆಲ್ಲಿ ಎಲ್ಲ ಕಟ್ಕೊಳ್ತಾರಲ್ಲ ಈ ಮೊದಲಾದಂತಹ ಇನ್ನೂ ಅನೇಕ ಅರ್ಥಗಳನ್ನು ಹೊತ್ತು ಈ ಶಬ್ದ ಬಂತು ಒಟ್ಟಾರೆ ನಿರ್ಬಂಧಿಸು ಬಲವಂತವಾಗಿ ಮಾಡಿಸು ಈ ಎಲ್ಲ ಅರ್ಥಗಳು ಮಣಿಸು ಈ ಎಲ್ಲ ಅರ್ಥಗಳು ಈ ಶಬ್ದಕ್ಕೆ ಬರ್ತವೆ ಮೊದಲು ಈ ಶಬ್ದವನ್ನು ಹೇಗೆ ಬಳಸ್ತಿದ್ರು ಅಂದರೆ ಈ ಪದವನ್ನು ಯಾಂತ್ರಿಕವಾದಂಥ ವಸ್ತುಗಳಿಗೆ ಬಳಸ್ತಾ ಇದ್ರು ಯಾಂತ್ರಿಕವಾದ ವಸ್ತುಗಳು ಅಂದರೆ ಏನು ವಿಜ್ಞಾನ ಇಷ್ಟು ಅಡ್ವಾನ್ಸ್ ಆಗಿಬಿಟ್ಟಿತ್ತಾ ಅಂತ ಕೇಳ್ಬಿಡಿ ನೀವು ನಮ್ಮ ವಿಜ್ಞಾನದ ಒಂದು ಪ್ರಾರಂಭ ಬೇರೆ ಆದದ್ದು ಈ ಎಲ್ಲ ಶಬ್ದಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನೋಡ್ತಾ ಹೋಗಿಬೇಕಿದ್ರೆ ಉದಾಹರಣೆಗೆ ಗೃಹಯಂತ್ರ ಅಂತ ಒಂದು ಶಬ್ದ ಇತ್ತು ಇವತ್ತು ನಮ್ಮನ್ನು ಬಳಕೆಯಲ್ಲಿಲ್ಲ ಅದು ಮನೆಯ ಮುಂದೆ ಒಂದು ಧ್ವಜಸ್ತಂಭ ನಡ್ತಾ ಅಥವಾ ತೋರಣ ಕಟ್ಟೋದಕ್ಕೆ ಕಂಬಗಳನ್ನು ಹಾಕ್ತಾಯಿದ್ರು ಅದನ್ನು ಏನಂತ ಕರಿತಾ ಇದ್ರು ಗೃಹಯಂತ್ರ ಅಂತ ಕರಿತಾ ಇದ್ರು ಇವತ್ತು ಆ ಶಬ್ದ ಬಳಕೆಯಿಂದ ಬಿಟ್ಟೋಗಿದೆ ಆಮೇಲೆ ಮುಂದಕ್ಕೆ ಬಂತು ಕೂಪಯಂತ್ರ ಕೂಪಯಂತ್ರ ಅಂದರೆ ಹಳ್ಳಿಯಲ್ಲಿ ಇವತ್ತಿಗೂ ಇದೆ ಕೆಳಗಿಡಿಗೆ ರಾಟೆ ಅಂತ ಕರೀತಾರೆ ಬಾವಿಯಿಂದ ನೀರನ್ನು ಎತ್ತುವುದು ಅದು ಕೂಪಯಂತ್ರ ರಾಟೆ ಅಂತ ಮತ್ತೆ ತೈಲ ಯಂತ್ರ ಅಂದರೆ ಎಣ್ಣೆಗಾಣ ನೋಡಿ ಇಲ್ಲೆಲ್ಲ ಯಂತ್ರ ಶಬ್ದಗಳನ್ನು ಹ್ಯಾ ಬಳಸ್ತಾ ಹೋಗಿದ್ದಾರೆ ಆಮೇಲೆ ಯಂತ್ರೋಪಲ ಉಪಲ ಅಂದರೆ ಕಲ್ಲು ಯಂತ್ರ ಅಂದರೆ ಸಾಧನ ಅಂದರೆ ಈ ಎಣ್ಣೆಯನ್ನು ತೆಗೆಯುವಂತಹ ಸಾರಿ ಯಂತ್ರೋಫಲ ಅಂದರೆ ಅರಿಯುವುದು ಗಿರಣಿ ಪೌಡರ್ ಮಾಡ್ತೇವಲ್ಲ ಆ ಗಿರಣಿ ಆಮೇಲೆ ದಾರು ಯಂತ್ರ ದಾರು ಯಂತ್ರ ಅಂದರೆ ಕೀಲು ಗೊಂಬೆ ಸೂತ್ರದ ಗೊಂಬೆ ಗೊಂಬೆ ಆಟ ಅಂತ ಗೊತ್ತು ನಮಗೆ ಆದರೆ ಅದಕ್ಕೆ ನಮ್ಮ ಪ್ರಾಚೀನರು ಬಳಸ್ತಾ ಇರುವಂತಹ ಶಬ್ದ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಆಮೇಲೆ ಯಂತ್ರಪುತ್ರಿಕಾ ಅಂತ ಒಂದು ಶಬ್ದ ಇದನ್ನು ಕೇಳಿದ ನಮಗೆ ಆಸ್ತಿ ಇದೆಯೇನಿದು ಪುತ್ರಿಕಾ ಅಂದ್ರೆ ಮಗಳು ಇಷ್ಟು ಅರ್ಥ ಆಗ್ಬಿಡ್ತದೆ ಯಂತ್ರಪುತ್ರಿಕಾ ಅಂದರೆ ಯಂತ್ರಕ್ಕೂ ಒಂದು ಮಗಳಿರ್ತಾಳೆ ನೋ ಯಂತ್ರಪುತ್ರಿಕಾ ಅನ್ನೋದಕ್ಕೆ ದಾರಗಳಿಂದ ಎಳೆದು ಕುಣಿಸುವ ಗೊಂಬೆ ಗೊಂಬೆ ಆಟ ಅಲ್ಲ ಒಂದೇ ಗೊಂಬೆ ಅದಕ್ಕೆ ಯಂತ್ರಪುತ್ರಿಕಾ ಹೀಗೆ ಈ ಎಲ್ಲ ಉದಾಹರಣೆಗಳಲ್ಲೂ ಸಹ ಬಳಕೆಯಾದಂಥ ಯಂತ್ರ ಎನ್ನುವ ಶಬ್ದ ಒಂದು ಸಾಧನ ಕೆಲಸಕ್ಕೋಸ್ಕರ ಉಪಯೋಗಿಸುವಂಥ ಒಂದು ಮಾಧ್ಯಮ ಎನ್ನುವಂಥ ಅರ್ಥದಲ್ಲಿ ಬಳಕೆಯಾಗಿದೆ ಭಗವದ್ಗೀತೆಯಲ್ಲಿ ಭಗವಂತ ಈ ಶಬ್ದ ಬಳಸ್ತಾನೆ ಈಶ್ವರ ಸರ್ವಭೂತಾಂ ಹೃದ್ದೇಶ ಅರ್ಜುನ ತಿಷ್ಟತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ್ಯ ಅಂತ ಏನರ್ಥ ಈ ಸಾಮಾನ್ಯ ಜಾತ್ರೆಗಳಲ್ಲಿ ಈ ತಿರುಗುವಂತಹ ಆಟಿಕೆಯ ವಸ್ತುಗಳು ಬರ್ತವೆ ಅಲ್ವಾ ಈ ತೊಟ್ಟಲು ಆಟ ಏನೇನೋ ಬರ್ತಾವಲ್ಲ ಅಲ್ಲಿ ಹೀಗೆ ತಿರುವುದಿರ್ತದೆ ಆ ಮಕ್ಕಳು ಹಿಡ್ಕೊಳ್ಳೋದಕ್ಕೆ ಅಂತ ಒಂದು ಗೊಂಬೆಯನ್ನು ಬಿಡಿಸಿ ಅದಕ್ಕೆ ಹಿಡ್ಕೊಳ್ಳೋದಕ್ಕೆ ಸಲಕರಣೆ ಮಾಡಿರ್ತಾರೆ ಪ್ರಶ್ನೆ ಇಷ್ಟೇ ಆ ಗೊಂಬೆ ತಿರುಗಬೇಕಾದಿಲ್ಲ ಆ ಗೊಂಬೆಯ ಅಡಿಗಿನ ಹಲಗೆ ತಿರುಗಿದಾಗ ಅದೇನಾಗುತ್ತೆ ತಿರುಗತ್ತೆ ಯಾಕೆಂದರೆ ಆ ಗೊಂಬೆಗೆ ನಿಜವಾದ ಅಸ್ತಿತ್ವ ಇಲ್ಲ ಅದು ಯಾವುದಕ್ಕೆ ಅಧೀನ ಆ ಯಂತ್ರಕ್ಕೆ ಅಧೀನ ಹಾಗಾಗಿ ತಿರುಗು ಚಕ್ರ ಹಾಗೆಯೇ ಭಗವಂತ ಮನುಷ್ಯರನ್ನು ಅವರವರ ಕರ್ಮದ ಹಿನ್ನೆಲೆಯಲ್ಲಿ ಹಾಗೇ ತಿರುಗಿಸ್ತಾ ಇರ್ತಾನೆ ಗರ 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 ಅಂತ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ್ಯ ಅವುಗಳಿಗೆ ಹೇಗೆ ಸ್ವತಂತ್ರವಾದ ಇರುವಿಕೆ ಇಲ್ವೋ ಎಷ್ಟೋ ವಿಷಯ ನಮಗೂ ಇಲ್ಲ ನಾವು ಒಂದು ಆಗೋದು ಇನ್ನೊಂದು ಕೆಲಸ ಅಂದ್ಕೊಂಡಿರೋದಿಲ್ಲ ಆಗತ್ತೆ ಹಾಗಾಗಿ ನಾವು ಸಹ ಆ ಬೊಂಬೆಗಳಿಗಿಂತ ವಿಶೇಷವಾಗಿ ಇರೋದಿಲ್ಲ ಒಟ್ಟಾರೆ ತಿರುಗು ಚಕ್ರ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಯಂತ್ರ ಎನ್ನುವಂತಹ ಶಬ್ದವನ್ನು ಬಳಸ್ತಾ ಇದ್ರು ಹಾಗೆ ಮುಂದಕ್ಕೆ ಬಂತು ಮುಂದಕ್ಕೆ ಬಂದ ಮೇಲೆ ಸಾಮಾನ್ಯವಾಗಿ ಶಕ್ತಿಯನ್ನು ರಕ್ಷಿಸಿ ಇಡುವ ಸಾಧನ ಎನ್ನುವಂತಹ ಅರ್ಥದಲ್ಲಿ ಯಂತ್ರ ಶಬ್ದ ಬಳಕೆಗೆ ಬಂತು ಮಂತ್ರಶಕ್ತಿಯನ್ನು ರಕ್ಷಿಸಿ ಇಡೋದು ಅಷ್ಟೇ ಅಲ್ಲ ಅದು ಸೋರಿ ಹೋಗದೆ ಇರುವ ಹಾಗೆ ಅಥವಾ ವ್ಯರ್ಥವಾಗಿ ಹರಿದು ಹೋಗದೇ ಇರುವ ಹಾಗೆ ಬಳಸುವಂಥ ಮಾಧ್ಯಮಗಳಿಗೂ ಸಹ ಏನಂತ ಹೆಸರು ಬಂತು ಯಂತ್ರ ಎನ್ನುವಂಥ ಹೆಸರು ಬಂತು ಇಂಥ ಯಂತ್ರದಲ್ಲಿ ಸಾಮಾನ್ಯವಾಗಿ ಏನಿರ್ತವೆ ಅನ್ನೋದೊಂದು ಪ್ರಶ್ನೆ ಬಹಳಷ್ಟು ಇನ್ನೂ ಕೂತಲ್ಲ ಏನಿರ್ತದೆ ಒಳಗೆ ಅಂತ ಈ ಜಾಮಿತಿ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಭೂಮಿತಿ ಅಂತ ಹೇಳ್ತೇವಲ್ಲ ಅಲ್ಲ ನಾವು ಜಾಮೆಟ್ರಿ ಅದರ ಎಲ್ಲ ವಿನ್ಯಾಸಗಳು ಅಲ್ಲಿ ಇಲ್ಲದೆ ಇರುವಂಥ ಎಲ್ಲ ವಿನ್ಯಾಸಗಳು ಅದರೊಳಗಿರ್ತವೆ ಏನೇನಿರುತ್ತೆ ಸಾಮಾನ್ಯವಾಗಿ ಬಿಂದು ಗಣಿತಶಾಸ್ತ್ರದಲ್ಲಿ ಇದಕ್ಕೆ ತುಂಬ ಬೆಲೆ ಉಂಟು ಯಂತ್ರಶಾಸ್ತ್ರದಲ್ಲಿ ತುಂಬ ಬೆಲೆ ಉಂಟು ಗಣಿತಶಾಸ್ತ್ರ ಬಿಟ್ಟೋಣ ಆಮೇಲೆ ಯಂತ್ರಶಾಸ್ತ್ರ ನೋಡೋಣ ಆಮೇಲೆ ತ್ರಿಕೋಣಗಳು ಟ್ರಯಾಂಗಲ್ ನೋಡ್ತೇವೆ ಚೌಕಾಕಾರಗಳು ಅದಾದ ಮೇಲೆ ರೇಖೆಗಳು ಇವೆಲ್ಲವೂ ಇರ್ತವೆ ಇವೆಲ್ಲವೂ ಒಂದನ್ನೊಂದು ಹೀಗೆ ಸೇರಿದಾಗ ಏನಾಗ್ತಾ ಕೇಳಿದರೆ ಈ ಜೊಮೆಟ್ರಿಕಲ್ ಸಿಸ್ಟಮ್ ಒಳಗೆ ನೀವು ಯಾವ ಮಂತ್ರಾಕ್ಷರಗಳನ್ನು ಬರೆಯದೇ ಇದ್ರೂ ಸಹ ಅಲ್ಲೊಂದು ಶಕ್ತಿ ಸಂಚಯ ಆಗತ್ತೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ ಈಗ ನೋಡಿ ನೀವು ಒಂದು ಹೀಗೆ ಒಂದು ಚೌಕಾಕಾರದ ಒಂದು ರೇಖೆಯನ್ನು ಹಾಕಿ ಆ ರೇಖೆಯ ಮೇಲೆ ನೀವು ಗೋಡೆಯನ್ನು ಕಟ್ತೀರಾ ಅಂತ ಇಟ್ಕೊಳ್ಳಿ ಬರೇ ನಾಲ್ಕು ಗೋಡೆ ಚೌಕಾಕಾರದ್ದು ಈಗ ಇದು ಒಂದು ರಕ್ಷಣೆಯ ಸಾಧನ ಹೇಗೆ ಕೇಳಿದ್ರೆ ಹೊರಗಿನ ವಸ್ತುಗಳು ಇದ್ದಕ್ಕಿದ್ದ ಹಾಗೆ ಒಳಗಡೆಗೆ ಬರೋಲ್ಲ ಹೌದು ತಾನೇ ಇಲ್ಲಿರುವ ವಸ್ತು ಇದ್ದಕ್ಕಿದ್ದ ಹಾಗೆ ಆಚೆ ಹೋಗೋದಕ್ಕೂ ಆಗೋದಿಲ್ಲ ಸುಮ್ಮನೆ ಒಂದು ಅತ್ಯಂತ ಸಿಂಪಲ್ ಆದ ಉದಾಹರಣೆ ಕೊಡ್ತಿದ್ದೀನಿ ನಾನು ಅದು ಬೇಡ ಬಿಟ್ಬಿಡ್ರಿ ನಿಮ್ಮ ಮನೆ ಸುತ್ತಲೂ ಸೆಟ್ ಬ್ಯಾಕ್ ಆದಮೇಲೆ ನೀವು ಕಂಪೌಂಡ್ ವಾಲ್ ಹಾಕ್ಬಿಟ್ಟಿದ್ದೀರಿ ಆರಡಿ ಕಂಪೌಂಡ್ ವಾಲ್ ಪ್ರಶ್ನೆ ಇಷ್ಟೇ ಇವಾಗ ಹೊರಗಡೆಯವರು ಒಳಗಡೆ ಬರೋಕ್ಕಾಗೋಲ್ಲ ಒಳಗಡೆಯವರು ಹೊರಗಡೆ ಹೋಗಬೇಕಿದ್ರೆ ನಿರ್ದಿಷ್ಟವಾದ ದಾರಿಯಲ್ಲಿ ಮಾತ್ರ ಹೋಗಬೇಕು ಮುಖ್ಯವಾಗಿ ಮಾಡೋದೇನು ಹೊರಗಿನಿಂದ ಬರೆಯುವುದನ್ನು ತಡೆಯುವುದು ಇಲ್ಲಿದ್ದನ್ನು ಆಚೆ ಹೋಗುವುದನ್ನು ತಡೆಯುವುದು ಇದು ಯಂತ್ರ ಮಾಡುವಂಥ ಮುಖ್ಯವಾದಂತಹ ಕೆಲಸ ಇಷ್ಟು ಹಿನ್ನೆಲೆಯಲ್ಲಿ ಇದನ್ನ ವಿಶೇಷವಾಗಿ ರಕ್ಷಣೆಗೋಸ್ಕರ ಬಳಸಿದರೂ ಸಹ ಈ ಎಲ್ಲ ಯಂತ್ರಗಳಲ್ಲೂ ಸಹ ಮುಖ್ಯವಾದಂತಹದ್ದು ಬಿಂದು ಈ ಬಿಂದು ಬರುತ್ತಲ್ಲ ಅದನ್ನು ಯಂತ್ರಶಾಸ್ತ್ರ ಹೇಳ್ತದೆ ಇದೊಂದು ಚೈತನ್ಯದ ಬುಗ್ಗೆ ಅಂದರೆ ಚೈತನ್ಯದ ಆಗರ ಚೈತನ್ಯದ ಮನೆ ಅಂತ ಹೀಗೆಲ್ಲ ಯಂತ್ರಶಾಸ್ತ್ರ ಹೇಳುತ್ತೆ ಯಾಕೆಂದ್ರೆ ಈ ಹಿಂಗೆ ಹೇಳೋದು ಕಾರಣ ಉಂಟು ಬಿಂದು ಸಣ್ಣ ಡಾಟ್ ಅದನ್ನ ನೀವು ದೊಡ್ಡದಾಗಿ ಮಾಡ್ತಾ 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 ಹೋದಾಗ ಏನಾಗುತ್ತೆ ಮಂಡಲ ಆಗತ್ತೆ ಅಲ್ವಾ ಆ ಮಂಡಲವನ್ನು ಚಿಕ್ಕದಾಗಿ ಮಾಡ್ತಾ 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 ಬಂದಾಗ ಏನಾಗುತ್ತೆ ಅದು ಬಿಂದು ಆಗುತ್ತೆ ಅಂದ್ರೆ ಬಿಂದು ಅನ್ನೋದು ಮಂಡಲದ ಅವ್ಯಕ್ತ ರೂಪ ಶಬ್ದ ಅರ್ಥ ಮಾಡ್ಕೊಳ್ಳಿ ಮಂಡಲದ ಅವ್ಯಕ್ತ ರೂಪ ಬಿಂದು ಬಿಂದುವಿನ ವ್ಯಕ್ತ ರೂಪವೇ ಮಂಡಲ ಅಂದರೆ ಆ ವಿಶಾಲವಾದ ಮಂಡಲದಲ್ಲಿ ಏನಿರ್ತದೆಯೋ ಅದೆಲ್ಲವುದು ಎಲ್ಲಿರಬೇಕು ಬಿಂದುವಿನಲ್ಲಿರಬೇಕು ಬಿಂದುವಿನಲ್ಲಿ ಇದ್ದದ್ದು ಮಂಡಲ ಆಗಬೇಕಾದ್ರೆ ಅದು ಹರವಾಗ್ತಾ ಬರ್ತದೆ ವಿಸ್ತಾರವಾಗ್ತಾ ಬರ್ತದೆ ವಿಸ್ತೃತವಾಗಿ ನಿಲ್ಲತ್ತೆ ಅಲ್ಲಿಗೆ ಮಂಡಲದ ಸೂಕ್ಷ್ಮ ರೂಪ ಬಿಂದು ಬಿಂದುವಿನ ವಿಸ್ತೃತ ರೂಪ ಮಂಡಲ ಹಾಗಾಗಿ ಯಾವ ಮಂಡಲವೂ ಸಹ ಬಿಂದುವನ್ನು ಬಿಟ್ಟಿರೋದಿಲ್ಲ ಇದು ಗೊತ್ತಿರಬೇಕು ನಮಗೆ ಇಷ್ಟಾದ ಮೇಲೆ ಮುಂದಿನದು ಯಂತ್ರದಲ್ಲಿ ಈ ಯಂತ್ರಕ್ಕೆ ನೀವು ಏನು ಬರದೇ ಇದ್ದರೂ ಸಹ ಇಷ್ಟು ಶಕ್ತಿ ಇದ್ದೇ ಇರ್ತದೆ ಸಹಜವಾಗಿ ಇದ್ರೆ ಜೊತೆಗೆ ಬೀಜಾಕ್ಷರವನ್ನು ಸೇರಿಸಿ ಯಂತ್ರವನ್ನು ಬರೆದಾಗ ಅದಕ್ಕೆ ಈ ಜಾಮಿತಿಯ ವಿನ್ಯಾಸದಲ್ಲಿರುವ ಶಕ್ತಿಗೆ ಒಂದು ಟಾನಿಕ್ ಬರುತ್ತೆ ಓಕೆ ಆ ಬೀಜಾಕ್ಷರಗಳೇ ನಾವು ಜಗನ್ಮಾತೆಯ ಸ್ವರೂಪ ಹಾಗಾಗಿ ಈ ಎರಡೂ ಸೇರ್ಕೊಳ್ಳುತ್ತೆ ಅದಕ್ಕೆ ಹಾಗಾಗಿ ಯಂತ್ರಕ್ಕೆ ಎಲ್ಲಿಲ್ಲದೆ ಇರುವಂತಹ ಶಕ್ತಿ ಬರುತ್ತೆ ಹಾಗಾಗಿ ಬೀಜಾಕ್ಷರಗಳನ್ನು ಒಳಗೊಂಡಂಥ ಯಂತ್ರ ಅದೇನಾಗುತ್ತೆ ಅಂದರೆ ಆ ಇಮ್ಮಡಿ ಶಕ್ತಿಯಿಂದ ಕೂಡಿರ್ತದೆ ಅಲ್ಲಿಗೆ ಮಂತ್ರಸ್ವರೂಪಿಣಿಯಂಥ ದೇವಿ ಯಂತ್ರಾಧಿಷ್ಠಿತಳಾಗಿ ಯಂತ್ರಾತ್ಮಿಕ ಅಂತ ಕರೆದುಕೊಳ್ತಾಳೆ ಹಾಗಿದ್ರೆ ಇಂತಹ ಯಂತ್ರಗಳು ಎಷ್ಟು ಮಂತ್ರಗಳು ಏಳು ಏಳು ಕೋಟಿ ಅಂತ ನೋಡಿದ್ವಿ ಇಂತಹ ಯಂತ್ರಗಳೆಲ್ಲ ಸಂಖ್ಯೆಯನ್ನು ಹೇಳೋದಿಲ್ಲ ಅದರ ಕ್ರಮಗಳನ್ನು ಹೇಳ್ತಾರೆ ಶಾಸ್ತ್ರಕಾರರು ಪ್ರಧಾನವಾಗಿ ಎರಡು ತರಹದ ಯಂತ್ರಗಳು ಯಾವ್ಯಾವುದು ಅಂದರೆ ಒಂದು ಪೂಜಾ ಯಂತ್ರ ಮತ್ತೆ ಕೆಲವು ರಕ್ಷಣಾ ಯಂತ್ರಗಳು ಈ ರಕ್ಷಣಾ ಯಂತ್ರಗಳನ್ನು ಬೇಕಿದ್ರೆ ಚಿಕಿತ್ಸಾ ರೂಪದ ಯಂತ್ರ ಅಂತಲೂ ಸಹ ಕರಿಬೋದು ಚಿಕಿತ್ಸಾ ರೂಪದ ಯಂತ್ರ ಅಂದರೆ ಟ್ರೀಟ್ಮೆಂಟಿಗೋಸ್ಕರ ಬಳಸುವಂತಹದ್ದು ಮೊದಲು ಈ ಪೂಜಾ ಯಂತ್ರಗಳು ಅಂದರೆ ಏನು ಅಂದರೆ ನಮ್ಮಲ್ಲಿ ದೇವತೆಗಳನ್ನು ನಾವು ವಿಗ್ರಹದ ಮೂಲಕ ಆರಾಧಿಸ್ತೇವೆ ಅಲ್ವಾ ಗಣಪತಿ ಅಂದ ತಕ್ಷಣ ಒಂದು ವಿಗ್ರಹ ದೇವಿ ಅಂತಕ್ಷಣ ಒಂದು ವಿಗ್ರಹ ವಿಷ್ಣು ಅಂತಕ್ಷಣ ಒಂದು ವಿಗ್ರಹ ಶಿವ ಅಂದ ತಕ್ಷಣ ಒಂದು ವಿಗ್ರಹ ಅಥವಾ ಸ್ಫಟಿಕ ಲಿಂಗ ಸೂರ್ಯ ಅಂದ ತಕ್ಷಣ ಬಾಣ ಲಿಂಗ ಅಥವಾ ವಿಗ್ರಹ ಸಹ ಇಟ್ಕೊಳ್ಬಹುದು ಇದು ಆ ದೇವತೆಗಳನ್ನು ನಾವು ಕಾಣೋದಕ್ಕೆ ಬೇಕಾದಂಥ ಮಾಧ್ಯಮ ವಿಗ್ರಹಗಳು ಅದರ ವಿಗ್ರಹಗಳೇ ದೇವತೆಗಳಲ್ಲ ಹಾಗೆಯೇ ಈ ಯಂತ್ರಗಳು ಸಹ ಅವು ವಿಗ್ರಹ ಸ್ಥಾನೀಯವಾಗಿ ನಮಗೆ ಉಪಕರಿಸ್ತವೆ ಅಲ್ಲಿ ಏನು ಹೇಳ ದೇವತೆಗಳಿಗೆ ವಿಗ್ರಹಗಳು ಹೇಗೆ ಶರೀರಗಳು ಯಂತ್ರಗಳು ಶರೀರಗಳು ಹಾಗಾಗಿಯೇ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಎಷ್ಟೋ ಸ್ಥಳಗಳಲ್ಲಿ ನಾವು ನೇರ ವಿಗ್ರಹ ಇಟ್ಟು ಪೂಜೆ ಮಾಡೋದಿಲ್ಲ ಯಂತ್ರವನ್ನೇ ಇಟ್ಟು ಪೂಜೆ ಮಾಡ್ತೇವೆ ದೇವಿ ಯಂತ್ರ ಯಂತ್ರ ರೂಪದಲ್ಲೂ ಆರಾಧಿಸಬಹುದು ಸೂರ್ಯ ಯಂತ್ರ ವಿಷ್ಣು ಯಂತ್ರ ತ್ರಿಪುರ ಯಂತ್ರ ದಕ್ಷಿಣಾಮೂರ್ತಿ ಯಂತ್ರ ಕೃಷ್ಣನ ಯಂತ್ರ ಕಾಳಿ ಯಂತ್ರ ಮೃತ್ಯುಂಜಯ ಯಂತ್ರ ಮತ್ತೆ ಪ್ರತ್ಯಂಗಿರ ಯಂತ್ರ ಈ ವಾಮಾಚಾರವನ್ನು ಕಿತ್ತು ಎಸೆಯೋದಕ್ಕೆ ಮಾಡುವಂತಹ ಆ ಪ್ರತ್ಯಂಗಿರ ಅವನ ಅಂಗಿರ ಮಾಡಿದ ಇವರು ಪ್ರತ್ಯಂಗಿರ ಒಂಥರ ಈ ಆ್ಯಂಟಿಬಯೋಟಿಕ್ ಇದ್ದಂಗೆ ಅದು ಹೀಗೆ ಎಲ್ಲ ದೇವತೆಗಳ ಯಂತ್ರಗಳಿಗೂ ಸಹ ಪೂಜೆಯ ಬಳಕೆಯಲ್ಲಿವೆ ವಿಗ್ರಹಗಳು ಹೇಗೆ ಪ್ರತೀಕಗಳು ದೇವತೆಗಳ ಗುರುತೋ ಯಂತ್ರಗಳು ಸಹ ದೇವತೆಗಳ ಗುರುತುಗಳು ದೇವತೆಗಳ ಪ್ರತೀಕಗಳು ಇದಿಷ್ಟು ಪೂಜಾ ಯಂತ್ರಗಳ ವಿಚಾರ ಇನ್ನು ಈ ರಕ್ಷಣಾ ಯಂತ್ರಗಳು ಹೇಗೆ ಅಂದರೆ ಇವುಗಳನ್ನು ರಕ್ಷಣೆಗಾಗಿಯೇ ನಾವು ಬಳಸಬೇಕು ಬೇರೆ ಬೇರೆಯ ಅಪಾಯಗಳು ಒದಗಿದಾಗ ಕೆಡಕುಗಳು ಬಂದಾಗ ಅವುಗಳ ನಿವಾರಣೆಗೋಸ್ಕರ ಅವುಗಳಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಇಂಥ ಯಂತ್ರಗಳನ್ನು ಬಳಸುವಂತಹ ಪದ್ಧತಿ ಉಂಟು ಉದಾಹರಣೆಗೆ ಕಾಯಿಲೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಏನೇನು ಕಾಯಿಲೆಗೆ ಬಂದಾಗ ಯಂತ್ರಗಳನ್ನು ಕಟ್ತಾರೆ ಅಲ್ಲಿ ಇರ್ತದೆ ಅದಕ್ಕೆ ಸಂಬಂಧಪಟ್ಟಿದ್ದು ಹಾಗೇನೆ ದುಸ್ವಪ್ನ ಕೆಟ್ಟ 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 ಸ್ವಪ್ನಗಳು ಅವುಗಳ ನಿವಾರಣೆಗೋಸ್ಕರ ಹೊಲದಲ್ಲಿ ಕೀಟಗಳ ಬಾಧೆಗೆ ಅದಕ್ಕೂ ಯಂತ್ರ ಉಂಟು ಅದರ ಜೊತೆಗೆ ಒಂದು ವಸ್ತು ಕಳೆದೋದ್ರೆ ಆ ವಸ್ತುವಿನ ಪ್ರಾಪ್ತಿಗಾಗಿಯೂ ಸಹ ಯಂತ್ರ ಮಾಡುವಂತಹ ಕ್ರಮ ಉಂಟು ಶತ್ರು ಭಯ ಮತ್ತು ಯಾವುದೋ ಒಂದು ನ್ಯಾಯಾಲಯದಲ್ಲಿ ವಾದ ವಿವಾದ ನಡೀತಾ ಇರುತ್ತೆ ಅದರಲ್ಲಿ ನಾನು ಗೆಲುವನ್ನು ಸಾಧಿಸಬೇಕು ಅಂತಾದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಂತ್ರವನ್ನು ಮಾಡಿ ಪೂಜಿಸುವಂತಹ ಕ್ರಮವೂ ಸಹ ಉಂಟು ಹೀಗೆ ಈ ಯಂತ್ರ ಎನ್ನುವಂತಹದ್ದನ್ನು ಬೇರೆ ಬೇರೆಯ ಚಿಕಿತ್ಸಾ ಕ್ರಮಗಳಿಗೋಸ್ಕರ ಟ್ರೀಟ್ಮೆಂಟಿಗೋಸ್ಕರನೂ ಸಹ ಬಳಸುವಂತಹ ಕ್ರಮ ಉಂಟು ಆದರೆ ಇಂಥ ಯಂತ್ರಗಳನ್ನು ನಿರ್ದಿಷ್ಟ ಕಾಲದವರೆಗೆ ಪೂಜಿಸಲೇಬೇಕಾಗುತ್ತೆ ಆ ಕೆಲಸ ಫಲ ಆಗುವವರೆಗೆ ನಷ್ಟ ದ್ರವ್ಯ ಪ್ರಾಪ್ತಿ ಅಂದರೆ ಕಳೆದುಹೋಯಿತು ಅದು ಸಿಗುವವರೆಗೂ ಸಹ ಉಂಟು ಅದನ್ನು ಪೂಜೆ ಮಾಡಬೇಕು ಹೀಗೆ ಇದು ಎರಡು ತರಹದ ಯಂತ್ರಗಳು ಒಂದು ಪೂಜಾ ಯಂತ್ರ ಇನ್ನೊಂದು ರಕ್ಷಣಾ ಯಂತ್ರ ಎರಡನ್ನೂ ಹೇಳಿದ್ದೇನೆ ಇನ್ನೂ ಒಂದು ತರಹದ ಯಂತ್ರಗಳಿವೆ ಅವುಗಳನ್ನು ಸಾಮಾನ್ಯವಾಗಿ ಮಂಡಲಗಳು ಅಂತ ಕರೀತಾರೆ ನನಗೆ ತಾನೇ ಹೇಳಿದೆ ಅದನ್ನು ಈ ಮಂಡಲಗಳನ್ನು ವಿಶೇಷವಾಗಿ ಕಲಶಗಳನ್ನು ಇಡೋದಕ್ಕೆ ಪೂಜಾ ಸ್ಥಳವನ್ನು ಶುದ್ಧಿ ಮಾಡೋದಕ್ಕೆ ದೀಪಸ್ತಂಭಗಳನ್ನು ಇಡೋದಕ್ಕೆ ಇವುಗಳನ್ನು ಬಳಸ್ತಾರೆ ಹಾಗಾಗಿ ಮಂಡಲಗಳೂ ಸಹ ಯಂತ್ರಗಳೇ ಅದಕ್ಕೋಸ್ಕರವೇ ನಮ್ಮವರು ಮಾಡ್ತಾರೆ ಅಂದರೆ ಯಂತ್ರಗಳು ಮತ್ತು ಚಕ್ರಗಳು ಇವೆರಡನ್ನೂ ಸಾಮಾನ್ಯವಾಗಿ ಒಟ್ಟೊಟ್ಟಿಗೆ ಬಳಸುವಂತಹ ಕ್ರಮವನ್ನು ಸಹ ಇಟ್ಕೊಂಡು ಬಂದಿದ್ದಾರೆ ಚಕ್ರ ಎನ್ನುವಂತಹ ಸಂಸ್ಕೃತ ಪದಕ್ಕೆ ಗಾಲಿ ವೀಲ್ ಎನ್ನುವಂತಹ ಅರ್ಥ ಉಂಟು ಯಾವುದನ್ನು ಯಾವುದು ಯಾವುದನ್ನಲ್ಲ ಯಾವುದು ಎಲ್ಲವನ್ನೂ ಮಾಡತ್ತು ಅದಕ್ಕೆ ಚಕ್ರ ಅಂತ ಹೆಸರು ಯಾವುದು ಎಲ್ಲವನ್ನೂ ಮಾಡುತ್ತೋ ಅದಕ್ಕೆ ಚಕ್ರ ಅಂತ ಹೆಸರು ಈ ಪದದ ಎಟಿಮಾಲಜಿಯು ಹಾಗೆ ಹೇಳುತ್ತೆ ಕ್ರಿಯತೆ ಅನೇನ ಇತ್ ಚಕ್ರಂ ಅಂತ ಸಂಸ್ಕೃತದಲ್ಲಿ ಚಕ್ರತೃಪ್ತವು ಅಂತ ಒಂದು ಧಾತು ಉಂಟು ಅದಕ್ಕೆ ರಕ್ ಎನ್ನುವಂಥ ಆದೇಶ ಆದಾಗ ಅದು ಚಕ್ರ ಎನ್ನುವಂಥ ರೂಪವನ್ನು ತಾಳುತ್ತೆ ಎಲ್ಲವನ್ನೂ ಮಾಡುವುದು ಯಾವುದೋ ಅದು ಚಕ್ರ ಈ ಅದರ ಮೂಲ ಅರ್ಥ ಇಷ್ಟು ಆಮೇಲೆ ಅದು ಬೆಳೀತಾ 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 ಹೋಗುತ್ತೆ ಹೇಗೆ ಅಂತ ಹಾಗಾಗಿ ವಾಹನಕ್ಕೆ ಚಕ್ರ ಇದ್ರೆ ಅದು ಮಾಡುತ್ತೆ ಏನು ಹೋಗುವ ಕೆಲಸ ಮಾಡುತ್ತೆ ಅಷ್ಟೆ ನೀರೆತ್ತೋದಕ್ಕೆ ಚಕ್ರ ಅದು ಕೆಲಸ ಮಾಡುತ್ತೆ ಏನು ಅಂದರೆ ನೀರೆತ್ತಲಿಕ್ಕೆ ಸಾಧನವಾಗಿ ಸಹಕರಿಸುತ್ತೆ ಹೇಗೆ ಅಂತ ಹೀಗೆ ನಾವು ಈ ಚಕ್ರ ಎನ್ನುವಂಥ ಶಬ್ದವನ್ನು ಬಳಸ್ತಾ ಬಂದಿದ್ದೇವೆ ಯಂತ್ರದ ಸಂವಾದಿಯಾಗಿ ಉದಾಹರಣೆ ನೋಡಿ ರಥದ ಚಕ್ರ ಸುದರ್ಶನ ಚಕ್ರ ಕುಂಬಾರನ ಚಕ್ರ ಮತ್ತೆ ಮುಂದಕ್ಕೆ ಚಕ್ರಾಯುಧ ಅಲ್ವಾ ಮತ್ತೆ ಚಕ್ರವ್ಯೂಹ ಎಲ್ಲ ಶಬ್ದಗಳನ್ನೆಲ್ಲ ಬಳಸ್ತಾ ಬಂದಿದ್ದೇವೆ ಚಕ್ರವ್ಯೂಹ ಅನ್ನೋದು ಬೇರೆ ಅರ್ಥವನ್ನು ಕೊಡುತ್ತೆ ಸ್ವಲ್ಪ ಮತ್ತೆ ಮುಂದಕ್ಕೆ ಹೇಳ್ತೇನೆ ಅದನ್ನು ಹೀಗೆ ಚಕ್ರ ಅನ್ನೋದು ಎಲ್ಲವನ್ನೂ ಮಾಡುತ್ತೆ ಎನ್ನುವಂಥ ಅರ್ಥದಲ್ಲಿ ಬಂದು ಮುಂದಕ್ಕೆ ಅದು ಎಲ್ಲಿ ವಿಸ್ತೃತವಾಗಿ ಹೋಯಿತು ಕೇಳಿದರೆ ಒಬ್ಬ ರಾಜನ ರಥದ ಚಕ್ರ ತನ್ನ ಸಾಮ್ರಾಜ್ಯದಲ್ಲಿ ಅವನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಭೂಭಾಗದಲ್ಲಿ ಅದು ಅವಾಧಿತವಾಗಿ ಸಾಗುತ್ತಾ ಇರುತ್ತೆ ಅದಕ್ಕೋಸ್ಕರ ಅಂತಹ ಚಕ್ರವನ್ನ ಒಳಗೊಂಡಂತಹ ರಾಜನನ್ನ ಚಕ್ರಾಧಿಪತಿ ಅಂತ ಕರೆದ್ರು ಮತ್ತಷ್ಟೇ ಅಲ್ಲ ಚಕ್ರವರ್ತಿ ಅಂತಲೂ ಸಹ ಕರೆದ್ರು ಅಲ್ಲಿಗೆ ಚಕ್ರ ಎನ್ನುವಂತಹ ಶಬ್ದ ಏನು ಅರ್ಥ ಕೊಡ್ತೇವೆ ಅಂದರೆ ಒಂದು ಸಾಮ್ರಾಜ್ಯ ಮತ್ತೆ ಆಧಿಪತ್ಯ ಮತ್ತು ಪ್ರಭುತ್ವ ಹೀಗೆ ನಾವು ಯಂತ್ರದಿಂದ ಶುರು ಮಾಡಿದ್ದೇವೆ ಚಕ್ರಕ್ಕೆ ಬರ್ತಾ ಇದ್ದೇವೆ ನಾವು ಇವಾಗ ಮತ್ತೆ ಅಲ್ಲಿ ಹೋಗಬೇಕು ನಾವು ನೋಡೋಣ ಆಳುವ ರಾಜನನ್ನ ಚಕ್ರವರ್ತಿ ಅಂತ ಕರೆಯೋದಕ್ಕೆ ಕಾರಣ ಇಷ್ಟು ಮುಂದುವರಿದು ಈ ಚಕ್ರ ಎನ್ನುವಂತಹ ಶಬ್ದಕ್ಕೆ ಇನ್ನೊಂದು ಅರ್ಥ ಸೇರಿತು ಭೇದಿಸಲಿಕ್ಕೆ ಆಗದೇ ಇರುವಂಥದ್ದು ಎನ್ನುವಂಥ ಅರ್ಥ ಬಂತು ಅದಕ್ಕೆ ಹಾಗಾಗಿ ನೋಡಿ ಚಕ್ರ ಎನ್ನುವಂಥ ಶಬ್ದವನ್ನು ಇಟ್ಕೊಂಡೇ ಮುಂದೆ ಮಹಾಭಾರತದ ಕಾಲದೊಳಗೆ ಚಕ್ರವ್ಯೂಹ ಅಂತ ಬಂತು ಇವತ್ತೂ ಸಹ ನಾವು ಬಳಸ್ತೇವೆ ಪತ್ರಿಕೆಗಳಲ್ಲಿ ಚಕ್ರಬಂಧ ಪದಬಂಧ ಅಂತ ಬರುತ್ತಲ್ಲ ಚಕ್ರಬಂಧ ಅರ್ಥ ಏನು ಸುಲಭವಾಗಿ ಅದನ್ನು ಭೇದಿಸಲಿಕ್ಕೆ ಆಗದೇ ಇರುವುದು ಎನ್ನುವಂಥ ಅರ್ಥ ಮತ್ತೆ ಕವಿಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಒಂದೇ ಅಕ್ಷರಗಳನ್ನು ಇಟ್ಕೊಂಡು ಬೇರೆ 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 ಛಂದಸ್ಸಿನ ಪದ್ಯಗಳನ್ನೆಲ್ಲ ರಚನೆ ಮಾಡಿ ಚಕ್ರಬಂಧ ಅಂತ ರಚನೆ ಮಾಡಿದ್ದಾರೆ ಬಹಳ ವಿಶಿಷ್ಟವಾದಂತಹ ಕಾವ್ಯಗಳನ್ನೆಲ್ಲ ಇದೆಲ್ಲ ಚಕ್ರಬಂಧಗಳು ಅದು ಹೀಗೆ ಓದಿದ್ರು ಅದೇ ಅರ್ಥ ಕೊಡುತ್ತೆ ಈ ಕಡೆಯಿಂದ ಓದಿದ್ರು ಹಾಗೆ ಕೊಡುತ್ತೆ ಮೇಲಿಂದ ಕೆಳಗೆ ಓದಿರೋದೇ ಅರ್ಥ ಕೊಡುತ್ತೆ ಕೆಳಗಿಂದ ಮೇಲಕ್ಕೆ ಹೋದರೂ ಅದೇ ಅರ್ಥ ಕೊಡುತ್ತೆ ಮತ್ತೆ ಹೀಗೆ ಆರಿ ಜಂಟಲ್ಲ ಓದಿರೋ ಅದೇ ಕೊಡುತ್ತೆ ಹೀಗೆ ಓದಿದ್ರೂ ಅದೇ ಅರ್ಥವನ್ನು ಕೊಡುತ್ತೆ ಇದನ್ನು ಭೇದಿಸೋದೇ ನಮ್ಮ ಕಷ್ಟ ರಚನೆ ಮಾಡೋದು ಒಂದೇ ಅಕ್ಷರಗಳನ್ನು ಇಟ್ಕೊಂಡು ರಚನೆ ಮಾಡಿದ್ದುಂಟು ಎರಡು ಅಕ್ಷರಗಳನ್ನು ಇಟ್ಕೊಂಡು ಪದ್ಯ ರಚನೆ ಮಾಡ್ತಾರೆ ಚಕ್ರಬಂಧ ಎನ್ನುವಂಥ ಅರ್ಥ ಹಿನ್ನೆಲೆ ಮತ್ತೆ ಈ ಮುರಜಾ ಬಂಧ ಅಂತ ಮುರಜಾ ಅಂದರೆ ಮೃದಂಗ ಅಂತ ಸಮಸ್ಯದಲ್ಲಿ ಮೃದಂಗದ ಮೇಲೆ ಈ ದಾರಗಳಿರ್ತವೆ ಹೀಗೆ ಮತ್ತು ಹೀಗೆ ಹೀಗೆ ಕ್ರಾಸ್ 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 ಆಗಿರ್ತೇವಲ್ಲ ಆ ಥರದಲ್ಲೇ ಶ್ಲೋಕ ರಚನೆ ಮಾಡಿ ಮಾಡ್ತಾರೆ ಅದು ಮುರಜಾ ಬಂಧ ಅಂತ ಒಟ್ಟಾರೆ ಈ ಚಕ್ರಬಂಧ ಇವೆಲ್ಲವೂ ಸಹ ಏನು ಅರ್ಥವನ್ನು ಕೊಡ್ತೇವೆ ಅಂದರೆ ಸುಲಭವಾಗಿ ಭೇದಿಸಲಿಕ್ಕೆ ಆಗದೇ ಇರುವುದು ಎನ್ನುವಂಥ ಅರ್ಥ ಹಿನ್ನೆಲೆಯಲ್ಲಿ ಹಾಗಿದ್ರೆ ಈ ಚಕ್ರವನ್ನು ಯಾವ ಉದ್ದೇಶದಿಂದ ಬಳಸಿದರೂ ಸಹ ಅಂತಿಮವಾಗಿ ಅದೇನು ಹೇಳುತ್ತೆ ಕೇಳಿದರೆ ಅದೊಂದು ಶಕ್ತಿಯ ಕೇಂದ್ರ ಅಂತ ಹೇಳುತ್ತೆ ಯಾಕೆ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ಈಗ ಒಂದು ವೃತ್ತ ಹಾಕಿ ಆ ವೃತ್ತ ಅದು ಬಿಂದು ಏನೋ ವಿಸ್ತೃತ ರೂಪ ನಾನು ಆಗ್ಲೇ ಹೇಳಿದ್ದೇನೆ ಆ ವೃತ್ತದಿಂದ ಹೊರಗಿನ ಲೈನಿಂದ ನೀವು ಎಲ್ಲ ಒಂದು ಗೆರೆ ಹಾಕ್ತಾ ಬನ್ನಿ ಬಿಂದುವಿಗೆ ಸೇರಿಸುವ ಹಾಗೆ ಅವಾಗ ಏನಾಯ್ತು ಅಂದರೆ ಆ ಬಿಂದುವಿನಿಗೆ ಈ ಎಲ್ಲ ಹೊರಗಿನ ಕಕ್ಷೆಯನ್ನು ಮುಟ್ಟುವ ಶಕ್ತಿ ಇದೆ ಹಾಗಾಗಿ ಆ ಮಂಡಲ ಎನ್ನುವಂಥದ್ದು ಅಂದರೆ ಬಿಂದು ಎನ್ನುವಂತಹದ್ದು ಅದು ಶಕ್ತಿಯ ತಾಣ ಅದು ಶಕ್ತಿಯ ಕೇಂದ್ರ ಹಾಗಾಗಿಯೇ ದೇಹದಲ್ಲಿ ಇರುವ ಚಕ್ರಗಳು ಅಂದ ತಕ್ಷಣ ಷಟ್ಚಕ್ರಗಳು ಅಂದ ತಕ್ಷಣ ಆರು ಶಕ್ತಿಯ ಕೇಂದ್ರಗಳು ಎನ್ನುವಂಥ ಅರ್ಥ ಸಹಜವಾಗಿ ಬಂದು ಬಿಡುತ್ತದೆ ಹೀಗೆ ಆ ಚಕ್ರ ಎನ್ನುವಂಥದ್ದು ಯಂತ್ರದ ಮುಂದುವರಿದ ಭಾಗ ಆದ್ದರಿಂದ ಶ್ರೀಚಕ್ರ ಅಂದ್ರೆ ಶ್ರೀಯಂತ್ರ ಶ್ರೀಯಂತ್ರ ಅಂದ್ರೆ ಶ್ರೀಚಕ್ರ ಶ್ರೀ ಶ್ರೀಚಕ್ರಕ್ಕೆ ಇನ್ನೊಂದು ಹೆಸರು ಶ್ರೀಯಂತ್ರ ಅಥವಾ ಶ್ರೀಚಕ್ರ ಮತ್ತೆ ಚಕ್ರ ಅನ್ನೋದಕ್ಕೆ ಇನ್ನೂ ವಿಶಾಲವಾದ ಅರ್ಥ ಉಂಟು ಸಮೂಹ ಎನ್ನುವಂಥ ಅರ್ಥ ಉಂಟು ಗ್ರೂಪ್ ಎನ್ನುವಂಥ ಅರ್ಥ ಒಂದಿಷ್ಟು ಉದಾಹರಣೆ ಕೊಡ್ತೇನೆ ನೋಡಿ ಅದಕ್ಕೆ ರಾಶಿಯ ಚಕ್ರ ಹನ್ನೆರಡು ರಾಶಿಗಳು ರಾಶಿ ಚಕ್ರ ಅಂತೇಳಿ ನಾವು ಅದಾದಮೇಲೆ ನಕ್ಷತ್ರ ಚಕ್ರ ಅದಾದಮೇಲೆ ನಾಡೀಚಕ್ರ ನಾಡಿ ಚಕ್ರ ಅಂದರೆ ಈ ನಾಡಿಗಳ ಚಕ್ರಾಕಾರವಾಗಿದೆ ಅಂತ ಅರ್ಥ ಅಲ್ಲ ಸಮೂಹ ಅಂತ ಅಷ್ಟೇ ಅರ್ಥ ಒಂದು ಮನುಷ್ಯ ದೇಹದಲ್ಲಿ ಎಷ್ಟು ನಾಡಿಗಳಿರ್ತವೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ಯೋಗಶಾಸ್ತ್ರ ಹೇಳುತ್ತೆ ಆ ಎಲ್ಲ ಸಮೂಹವನ್ನು ಒಂದೇ ಶಬ್ದ ಹೇಳೋದು ನಾಡಿ ಚಕ್ರ ಅದಾದ ಮೇಲೆ ಋತು ಚಕ್ರ ಆರು ಋತುಗಳು ಅವುಗಳ ಚಕ್ರ ಹೀಗೆ ಈ ಬೇರೆ ಬೇರೆ ಎಲ್ಲ ಅರ್ಥಗಳ ಹಿನ್ನೆಲೆಯಲ್ಲಿ ಚಕ್ರ ಎನ್ನುವಂತಹ ಶಬ್ದವನ್ನು ಬಳಸ್ತಾರೆ ಈ ಎಲ್ಲ ಶಬ್ದಗಳ ಪದಗಳ ಹಿನ್ನೆಲೆಯಲ್ಲಿ ನಾವು ಚಕ್ರ ಎನ್ನುವಂಥ ಶಬ್ದದ ಅರ್ಥವನ್ನು ನೋಡಬಹುದು ಮುಂದುವರೆದು ಸಂಸಾರ ಚಕ್ರ ಜನನ ಮರಣ ಚಕ್ರ ಕಾಲಚಕ್ರ ಆಮೇಲೆ ಧರ್ಮಚಕ್ರ ಈ ಪದಗಳನ್ನೆಲ್ಲ ನೋಡ್ತೇವೆ ರಾಜಕೀಯ ಚಕ್ರ ಅಲ್ವಾ ಹೀಗೆ ಚಕ್ರ ಎನ್ನುವಂತಹ ಶಬ್ದ ತುಂಬಾ ವಿಶಾಲವಾದ ಅರ್ಥವನ್ನು ಕೊಡ್ತದೆ ಅದರ ಜೊತೆಗೆ ಇನ್ನೂ ಒಂದು ವಿಶಿಷ್ಟವಾದ ಅರ್ಥ ಉಂಟು ಚಕ್ರ ಅನ್ನೋದಕ್ಕೆ ತಾಂತ್ರಿಕವಾದ ಹಿನ್ನೆಲೆಯಲ್ಲಿ ರಹಸ್ಯವಾಗಿ ಮಾಡುವ ಪೂಜೆ ಎನ್ನುವ ಅರ್ಥವೂ ಉಂಟು ಹಾಗಾಗಿ ಚಕ್ರ ಪೂಜೆ ಅಂದ್ರೆ ಹೇಳಬೇಕು ಅದಕ್ಕೆ ರಹಸ್ಯವಾದಂತಹ ಪೂಜೆ ಎನ್ನುವಂಥ ಅರ್ಥವೂ ಸಹ ಉಂಟು ಇಷ್ಟಾದ ಮೇಲೆ ಮತ್ ಪುನಃ ಚಕ್ರ ಮತ್ತು ಮಂಡಲ ಇವೆರಡನ್ನೂ ಸಹ ಸಂವಾದಿಯಾಗಿ ಅಂದ್ರೆ ಒಂದರ ಪಕ್ಕ ಒಂದು ಇನ್ನೊಂದು ಪರ್ಯಾಯ ಎನ್ನುವ ಹಾಗೆ ಬಳಸುವಂತಹ ಕ್ರಮ ಉಂಟು ಮಂಡಲ ಅಂದ್ರೆ ಚಕ್ರ ಚಕ್ರ ಅಂದ್ರೆ ಮಂಡಲ ಎರಡು ಅರ್ಥ ಆಗ್ತದೆ ಉದಾಹರಣೆಗೆ ನೋಡಿ ಭಾಗವತದಲ್ಲಿ ನಾವು ನೋಡ್ತೇವೆ ಮಂಡಲ ಕೃಷ್ಣ ರಾಸಕ್ರೀಡೆ ಆಡುವಾಗ ಆ ಗೋಪಿಕಾಸ್ತ್ರೀಯರು ಮಂಡಲಾಕಾರವಾಗಿ ನಿಂತಿದ್ದರು ಹಾಗಾಗಿ ರಾಸಮಂಡಲ ಮತ್ತು ಸೂರ್ಯಮಂಡಲ ಚಂದ್ರಮಂಡಲ ಅದಾದಮೇಲೆ ತಾರಾಮಂಡಲ ಧರಣಿ ಮಂಡಲ ಈ ಎಲ್ಲ ಶಬ್ದಗಳನ್ನೂ ಸಹ ನಾವು ಗಮನಿಸಿದಾಗ ಏನು ಗೊತ್ತಾಗುತ್ತೆ ಅಂದರೆ ಚಕ್ರ ಅಂದರೆ ಮಂಡಲ ಮಂಡಲ ಅಂದರೆ ಚಕ್ರ ಇಂಥ ಮಂಡಲಕ್ಕೆ ಯಂತ್ರ ಎನ್ನುವಂಥ ಹೆಸರು ಇದೆ ಮಂಡಲ ಅಂದ್ರೆ ಯಂತ್ರ ಯಂತ್ರ ಅಂದ್ರೆ ಮಂಡಲ ಆದ್ದರಿಂದ ಚಕ್ರ ಎನ್ನುವಂಥ ಶಬ್ದಕ್ಕೆ ಮತ್ತೆ ಈ ಯಂತ್ರ ಎನ್ನುವಂಥ ಅರ್ಥ ಸೇರಿಕೊಂಡು ಅಲ್ಲಿಗೆ ಯಂತ್ರ ಚಕ್ರ ಮಂಡಲ ಈ ಮೂರೂ ಸಹ ಒಂದು ನೆಲೆಯಲ್ಲಿ ಆಂತರಿಕವಾದಂಥ ಶಕ್ತಿಯನ್ನ ಸಂಗ್ರಹಿಸಿ ಇರಿಸಿಕೊಳ್ಳುವಂತಹ ಸಾಧನಗಳಾಗಿ ಸಮಾನವಾದ ಅರ್ಥಗಳನ್ನು ಕೊಡುವಂಥ ಪದಗಳಾಗಿ ಬಳಕೆಗೆ ಬಂದವು ಯಂತ್ರ ಮತ್ತು ಚಕ್ರ ಮತ್ತು ಮಂಡಲ ಏನಿದ್ರೂ ಸಹ ಈ ಮೂರಕ್ಕೂ ಒಂದು ಸಮಾನವಾದ ಅರ್ಥ ಏನಂದರೆ ಪ್ರಭಾವ ವಲಯ ಅಥವಾ ಶಕ್ತಿಯ ಕೇಂದ್ರ ಎನ್ನುವಂಥದ್ದು ಇವುಗಳಿಗೆ ಇರುವಂಥ ಸಮಾನವಾದ ಅರ್ಥ ಅಂದರೆ ಯಂತ್ರ ಅಂದರೂ ಶಕ್ತಿಯ ಕೇಂದ್ರ ಮಂಡಲ ಅಂದರೂ ಶಕ್ತಿಯ ಕೇಂದ್ರ ಚಕ್ರ ಅಂದರೂ ಸಹ ಅದೇ ಅರ್ಥ ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ವಿಚಾರ ಈ ಯಂತ್ರಗಳನ್ನೆಲ್ಲ ಕಟ್ಕೊಳ್ತಾರಲ್ಲ ಇವುಗಳಿಗೆ ಅವಧಿ ಎಷ್ಟು ಅದು ಎಕ್ಸ್ಪೈರ್ ಆಗೋಡಲ್ವಾ ಅಂತ ಕೆಲವು ಜನರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಇದ್ದೆ ಪ್ರಶ್ನೆಯನ್ನು ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಸ್ಪರ್ಶ ಮಾಡಿಬಿಡುವ ಯಂತ್ರಗಳನ್ನು ಸಾಮಾನ್ಯವಾಗಿ ಒಂದು ಹೀಗೆ ಸಪಾಟಾದಂಥ ಫ್ಲಾಟ್ ಅಂತ ಹೇಳ್ತೇವಲ್ಲ ಅಂತಹ ಸಾಧನದಲ್ಲಿ ಅದನ್ನು ಚಿತ್ರಿಸಲಾಗತ್ತೆ ವಿಶೇಷವಾಗಿ ತುಂಬ ಹಿಂದೆ ಅದನ್ನು ಈ ತಾಳೆಯ ಓಲೆ ಎಲೆ ಬರುತ್ತಲ್ಲ ಪಾಮ್ ಲೀಫ್ ಅದರಲ್ಲಿ ಬರಿತಾ ಇದ್ದರು ಆಮೇಲೆ ಆಮೇಲೆ ಏನಾಯಿತು ಕೇಳಿದರೆ ಅದರ ಡ್ಯೂರೇಬಿಲಿಟಿಯ ಹಿನ್ನೆಲೆಯಲ್ಲಿ ಇದು ಸಾಲುದು ಎನ್ನುವ ಹಿನ್ನೆಲೆಯಲ್ಲಿ ಮುಂದುವರೆದ ಏನಾಯಿತು ಕೇಳಿದರೆ ಕಲ್ಲಿನಲ್ಲಿ ಬರೆಯೋದಕ್ಕೆ ಶುರು ಮಾಡಿದರು ಕಲ್ಲಿನಲ್ಲಿ ಅಂದರೆ ಬರೆದಿದ್ದಾರೆ ಪ್ರಾಯಶಃ ನಿಮ್ಗೆ ಗೊತ್ತಿರಬೇಕು ನಿಮಿಷಾಂಬಕ್ಕೆ ಹೋಗಿ ಗೊತ್ತಾಗುತ್ತೆ ಆ ನಿಮಿಷಾಂಬ ಎದುರುಗಡೆಗೆ ಒಂದು ಶ್ರೀಚಕ್ರ ಬಿಡಿಸಿದ್ದಾರೆ ದೇವಿ ವಿಗ್ರಹ ಇದೆ ದೊಡ್ಡದಾದಂಥ ಕಲ್ಲಿದೆ ಆ ಕಲ್ಲಿನಲ್ಲಿ ಶ್ರೀಚಕ್ರವನ್ನು ಬರೆದಿದ್ದಾರೆ ಸ್ವಾರಸ್ಯ ಅಂದರೆ ಆ ದೇವಿ ಇನ್ನೆಲ್ಲ ನೋಡಲ್ಲ ಅದು ನೋಡ್ತಾ ಇದ್ದು ಆ ಶ್ರೀಚಕ್ರವನ್ನೇ ತುಂಬ ಸುಂದರವಾದಂಥ ಆ ವಿಗ್ರಹವೂ ಅಷ್ಟೇ ಮುದ್ದಾಗಿದೆ ಶ್ರೀಚಕ್ರವೂ ಅಷ್ಟೇ ಸುಂದರವಾಗಿ ಇದೆ ಕಲ್ಲಿನಲ್ಲಿ ಅದನ್ನು ಕಡಿಯೋದು ಅಷ್ಟು ಸುಲಭ ಅಲ್ಲ ಹಾಗೇನೆ ಇನ್ನೊಂದು ಪ್ರಸಿದ್ಧವಾದಂಥ ಮಾತುಂಟು ತಿರುಪತಿಯಲ್ಲೂ ಉಂಟು ಭಗವತ್ಪಾದರು ಅದನ್ನ ಕೆಳಗಡೆ ಇರಿಸಿದರು ಅದಕ್ಕೋಸ್ಕರಲೇ ಅಷ್ಟೊಂದು ಅಲ್ಲಿ ಹಣ ಬಂದು 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 ಸೇರತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಂದಕ್ಕೆ ಬಂದ ಹಾಗೆ ಏನಾಯ್ತು ಕೇಳಿದ್ರೆ ಲೋಹದ ಹಾಳೆಯ ಮೇಲೆ ಇದನ್ನು ಬರೆಯುವಂತಹ ಕ್ರಮ ಬಂತು ಲೋಹಗಳಲ್ಲಿ ಬರೆಯುವುದಾದರೆ ಚಿನ್ನ ಬೆಳ್ಳಿ ಮತ್ತೆ ತಾಮ್ರ ಈ ಅಲ್ಯುಮಿನಿಯಂ ಪ್ಲೇಟ್ ಅಥವಾ ಕಬ್ಬಣದ ಪ್ಲೇಟ್ಗಳಲ್ಲೆಲ್ಲ ಅದನ್ನು ಬರೆಯುವಂತ ಇಲ್ಲ ಸಾಮಾನ್ಯವಾಗಿ ಚಿನ್ನದ ಹಾಳೆಯ ಮೇಲೆ ಬರದಂತಹ ಯಂತ್ರ ಅದು ಜೀವಮಾನ ಪರ್ಯಂತವೂ ಸಹ ಶಕ್ತಿಯುತವಾಗಿ ಇರುತ್ತದೆ ಹಾಗೆ ಮಾಡ್ತೇವೆ ಅಂದರೆ ಸಾಮಾನ್ಯವಾಗಿ ಈ ಪೂಜಾ ಯಂತ್ರಗಳನ್ನು ಅಂದರೆ ವಿಗ್ರಹ ಸ್ಥಾನೀಯವಾದ ಪೂಜಾ ಯಂತ್ರಗಳನ್ನು ಆ ಚಿನ್ನದ ತಗಡಿನಲ್ಲೇ ಬರಿಸಿ ದೇವರ ಮನೆಯಲ್ಲಿ ಅಥವಾ ಇನ್ನೆಲ್ಲ ಪೂಜಾ ಸ್ಥಳದಲ್ಲಿ ಅದನ್ನು ಹಾಕ್ತಾರೆ ಮತ್ತೆ ಬೆಳ್ಳಿಯಲ್ಲ ಆದರೆ ಅದಕ್ಕೆ ಇಪ್ಪತ್ತು ವರ್ಷ ಆಯುಷ್ಯ ಆಮೇಲೆ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ ತಾಮ್ರದ ಆದರೆ ಅದಕ್ಕೆ ಆರು ವರ್ಷ ಆಯುಷ್ಯ ಮತ್ತೆ ಬಹು ಹೊಸ್ತಾಗಿ ಅದನ್ನು ಮಾಡಿಸ್ಕೊಳ್ಬೇಕು ಅಥವಾ ಅದಕ್ಕೆ ಶಕ್ತಿಯನ್ನು ಸಂಚಯ ಮಾಡಬೇಕಾಗತ್ತೆ ಚಿನ್ನದ ಯಂತ್ರ ಎಲ್ಲ ತರಹದ ಅಡಚಣೆಗಳನ್ನು ಸಹ ದೂರ ಮಾಡ್ತದೆ ಹಾಗಾಗಿ ಅದನ್ನ ಕೆಲವು ಸಲ ಉಳ್ಳವರು ಅನುಕೂಲ ಉಳ್ಳವರು ಅದರಲ್ಲಿ ಮಾಡಿಸಿಕೊಳ್ತಾರೆ ಸಾಮಾನ್ಯವಾದ ಅಡ್ಡಿಯನ್ನು ನಿವಾರಣೆ ಮಾಡುವುದು ಬೆಳ್ಳಿಯ ಯಂತ್ರ ತಾಮ್ರದ ಯಂತ್ರ ಸಾಮಾನ್ಯವಾಗಿ ವ್ಯಕ್ತಿಗತವಾದ ಸಮಸ್ಯೆಯ ಪರಿಹಾರಕ್ಕೋಸ್ಕರ ಬಳಸುವಂಥದ್ದು ಈ ಒಬ್ಬನಿಗೇನೋ ಒಂದು ಕಾಯಿಲೆ ಉಂಟು ಅದರ ಪರಿಹಾರಕ್ಕೋಸ್ಕರ ಏನು ಮಾಡ್ತಾರೆ ಆ ತಾಮ್ರದ ಯಂತ್ರವನ್ನು ಮಾಡಿ ಕಟ್ಕೊಳ್ತಾರೆ ಹೀಗೆ ಈ ಸೀಮಿತವಾದಂತಹ ಪ್ರಯೋಜನಕ್ಕೋಸ್ಕರ ತಾಮ್ರದ ಯಂತ್ರವನ್ನು ಬಳಸುವಂತಹದು ಪ್ರಾಯಶಃ ಇವತ್ತಿದೇ ಹೆಚ್ಚು ಬಳಕೆಯಲ್ಲುಂಟು ಇದನ್ನು ಬರೆಯುವಾಗ ಒಂದು ಕ್ರಮ ಮತ್ತೆ ಪುನಃ ಆರ್ಡಿನರಿ ಯಾವುದೋ ಒಂದು ಕಬ್ಬಣದ ಸ್ಟಿಕ್ಕಲ್ಲಿ ಬರೆಯುವಂತಿಲ್ಲ ಚಿನ್ನದ ಶಲಾಖೆಯಲ್ಲಿ ಶಲಾಖೆ ಅಂದರೆ ಕಡ್ಡಿ ಚಿನ್ನದ ಶಲಾಖೆಯನ್ನು ಪೆನ್ನಿನಂತಾಗಿ ಬಳಸುವಂತಹ ಒಂದು ಕ್ರಮ ಉಂಟು ಇಂಥ ಯಂತ್ರವನ್ನು ಸಿದ್ಧಪಡಿಸಿದ ಮೇಲೆ ಅದನ್ನು ಶುಚಿಗೊಳಿಸಬೇಕು ಅದಕ್ಕೊಂದು ಕ್ರಮ ಮತ್ತೆ ಯಾಕೆಂದರೆ ವಿಗ್ರಹವನ್ನು ಮಾಡಿದಾಗಲೂ ಅದನ್ನು ಶುಚಿಗೊಳಿಸಬೇಕು ಯಾಕೆಂದರೆ ವಿಗ್ರಹ ಮಾಡಬೇಕಿದ್ರೆ ಶಿಲ್ಪಿ ಏನು ಮಾಡ್ತಾನೆ ಕೆಲಸ ಅದನ್ನು ಹೇಗೆ ಹೇಗೋ ಇಟ್ಕೊಂಡು ಅಥವಾ ಅವನು ಅಶುದ್ಧನಾದ ಸ್ಥಿತಿಯಲ್ಲಿದ್ದು ಅದನ್ನು ರಚನೆ ಮಾಡ್ತಾನೆ ಹಾಗಾಗಿ ತಾಡನ ಭೇದನ ಛೇದನಾದಿ ದೋಷ ಪರಿಹಾರಾರ್ಥಂ ಅಂತ ಹೇಳಿ ಅದಕ್ಕೆ ಮತ್ತೆ ಪುನಃ ಶುದ್ಧೀಕರಣ ಮಾಡಬೇಕು ಈ ಕ್ರಮ ಯಂತ್ರಗಳಿಗೂ ಸಹ ಇರ್ತದೆ ಅದನ್ನು ಪಂಚಗವ್ಯದಲ್ಲಿ ಮುಳುಗಿಸಿ ಬೀಜಾಕ್ಷರ ಯಂತ್ರ ಶುದ್ಧಿಗೋಸ್ಕರ ಬೇರೆ ಬೇರೆಯಾದಂಥ ಬೀಜಾಕ್ಷರಗಳಿವೆ ಅವುಗಳನ್ನು ನೂರ ಎಂಟು ಬಾರಿ ಜಪಿಸಿ ಮತ್ತೆ ಅದಕ್ಕೆ ಶಕ್ತಿ ಸಂಚಯವನ್ನು ಮಾಡಬೇಕಾಗುತ್ತೆ ಅದನ್ನು ಮಾಡಿ ಆದ ಮೇಲೆ ಅದಕ್ಕೆ ಹಾಲು ಮೊಸರು ಮತ್ತು ತುಪ್ಪ ಜೇನುತುಪ್ಪಗಳಿಂದ ಅಭಿಷೇಕ ಮಾಡಬೇಕು ಕೊನೆಯಲ್ಲಿ ನೀರಿನಿಂದ ಅಭಿಷೇಕ ಮಾಡಬೇಕು ಅದು ಆದ ಮೇಲೆ ಆ ಯಂತ್ರ ಗಾಯತ್ರಿ ಅಂತಲೇ ಒಂದು ಸಪರೇಟ್ ಗಾಯತ್ರಿ ಇದೆ ಈ ಗಾಯತ್ರಿ ಮಂತ್ರ ಅಲ್ಲ ಯಂತ್ರ ಯಂತ್ರರಾಜ ವಿಜ್ಞೆ ಅಂತ ಆ ಮಂತ್ರ ಪ್ರಾರಂಭ ಆಗುತ್ತೆ ಅದನ್ನು ಹೇಳಿ ಅದನ್ನು ಅಭಿಮಂತ್ರಿಸಿ ಕೊನೆಗೆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗತ್ತೆ ಆ ಪ್ರಾಣ ಪ್ರತಿಷ್ಠೆ ಆಗದೇ ಇದ್ದರೆ ಅದೊಂದು ಕೇವಲ ಜಾಮಿತಿಯ ಚಿತ್ರ ಅದಾದಾಗ ಏನಾಗುತ್ತೆ ಕೇಳಿದರೆ ಅದರಲ್ಲಿ ಚೈತನ್ಯದ ಸಂಗ್ರಹವಾಗುತ್ತೆ ಈ ಎಲ್ಲ ಹಂತಗಳಲ್ಲೂ ಸಹ ಸಂಬಂಧಪಟ್ಟಂತಹ ಬೀಜಾಕ್ಷರಗಳನ್ನು ಆ ಯಂತ್ರವನ್ನು ಶುದ್ಧಿಗೊಳಿಸುವಂತಹ ವ್ಯಕ್ತಿ ಅದನ್ನು ಜಪಿಸ್ತಾ ಇರಬೇಕಾಗತ್ತೆ ಏನಿದ್ರೂ ಒಂದು ಮಾತನ್ನು ನೆನಪಿಟ್ಟುಕೊಳ್ಬೇಕು ಆ ಯಂತ್ರಕ್ಕೆ ಶಕ್ತಿ ಬರುವುದು ಆ ಯಂತ್ರಕ್ಕೆ ಪ್ರಾಣ ಚೈತನ್ಯವನ್ನು ತುಂಬುವವನ ಸದಾಚಾರ ನಿಷ್ಠೆಯನ್ನು ಅವಲಂಬಿಸಿಕೊಂಡು ಇರುತ್ತದೆ ಅಷ್ಟೇ ಅವನು ಒಬ್ಬ ಕಳ್ಳ ಸುಳ್ಳ ಕೊಲೆಗಳಕ್ಕಾಗಿ ಎಲ್ಲೋ ಪುಸ್ತಕ ನೋಡ್ಕೊಂಡು ಅದನ್ನು ಜಪಿಸಿದ್ರಿಂದ ಅದಕ್ಕೆ ಬರೋದಿಲ್ಲ ಅಂತ ನೇರ ಶಾಸ್ತ್ರದ ಮಾತು ಅವನು ಅನುಷ್ಠಾನಪರನಾಗಿರಬೇಕು ತನ್ನ ಅನುಷ್ಠಾನ ಬಲದಿಂದ ಅದಕ್ಕೆ ಶಕ್ತಿಯನ್ನು ಸಂಚಯನವನ್ನು ಮಾಡಬೇಕಾಗ್ತದೆ ಇದನ್ನೇ ನಮ್ಮಲ್ಲಿ ಹೇಳೋದು ಕೈ ಗುಣ ಅಂತ ಒಂದು ಶಬ್ದ ಉಂಟಲ್ಲ ಆ ಡಾಕ್ಟ್ರು ನೀರು ಕೊಟ್ಟರು ಕಾಯಿಲೆ ವಾಸೆ ಬಿಡುತ್ತೆ ಕಣ್ರಿ ಇದೇನು ಆಶ್ಚರ್ಯ ಪಡಬೇಡಿ ನೀವು ಇದು ಯಾಕೆ ಅವನು ಸಚ್ಚಾರಿತ್ರವಂತನಾದ ಅದಕ್ಕೆ ಶಕ್ತಿ ಬಂದೇ ಬರ್ತದೆ ಅನ್ನೋದಕ್ಕೆ ಅದಕ್ಕೆ ಪ್ರಾಯಶಃ ವಿದೇಶದಲ್ಲಿ ಅವನ ಹೆಸರು ಮೆಸ್ಮರ್ ಅಂತ ನನ್ನ ನೆನಪು ಸ್ಪಷ್ಟವಾಗಿ ಗೊತ್ತಿಲ್ಲ ಅವನು ಒಬ್ಬ ವೈದ್ಯ ಮೂಲತಃ ವೈದ್ಯನಾದವನು ಮೂಲ ಅವನು ಮೊದಲು ಸೈನ್ಸ್ ಅನ್ನು ಓದಿದ್ದ ಅದಾದಮೇಲೆ ವೈದ್ಯಕೀಯ ವೃತ್ತಿ ಶುರು ಮಾಡಿದ ಅವನಿಗೆ ಒಂದು ಆ ಆಧ್ಯಾತ್ಮಿಕವಾದಂತಹ ಸೆಳೆತದ ಹಿನ್ನೆಲೆಯಲ್ಲಿ ಆತ ಕೊನೆಗೆ ಒಂದು ತೀರ್ಮಾನ ಮಾಡಿದ ಇದು ನಾನು ಇತಿಹಾಸದ ಉದಾಹರಣೆ ಕೊಡ್ತಾ ಇದ್ದೇನೆ ಇದಾದ ಮೇಲೆ ಒಂದು ಪ್ರತ್ಯಕ್ಷ ನಾನು ನೋಡಿದ ಒಂದು ಘಟನೆಯನ್ನು ಹೇಳಿಬಿಡ್ತೇನೆ ಅಂತ ಆತ ಔಷಧ ಕೊಡ್ತಿದ್ದ ಕೊನೆಗೆ ರೋಗಿಗಳಿಗೆ ಕಾಯಿಲೆ ವಾಸಿ ಆಗ್ತಾ ಇತ್ತು ಅಷ್ಟೋ ಇಷ್ಟ ಕೊನೆ ಕೊನೆಗೆ ಏನು ಮಾಡೋದಕ್ಕೆ ಕೇಳಿದರೆ ಅವನು ಔಷಧ ಕೊಡುವುದನ್ನು ನಿಲ್ಲಿಸಿದ ತನ್ನ ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆಗೋಸ್ಕರ ಒಂದು ಕೊಠಡಿ ಮಾಡಿಕೊಂಡಿದ್ದ ಆ ಕೊಠಡಿಯಲ್ಲಿ ಬೇರೆ ಬೇರೆ ತರಹದ ಬಾಟ್ಲಿಗಳನ್ನಿಟ್ಟು ಅದರೊಳಗೆಲ್ಲ ನೀರನ್ನು ತುಂಬಿದ ಆ ನೀರನ್ನು ತುಂಬುವಾಗ ಅದನ್ನು ಅಭಿಮಂತ್ರಿಸಿ ಆ ಇದಕ್ಕೆ ತುಂಬಿಡ್ತಾ ಇದ್ದ ಬಾಟ್ಲಿಗಳಿಗೆ ಅವನು ಈ ಮಂತ್ರ ತಂತ್ರ ಶಾಸ್ತ್ರಗಳನ್ನು ಓದಿ ಆದ ಮೇಲೆ ಈ ಗೊತ್ತಾಯ್ತು ಅವನಿಗೆ ನಾನು ಯಂತ್ರಕ್ಕೆ ಶಕ್ತಿ ತುಂಬೋದಕ್ಕೆ ಬರುತ್ತೆ ಅಂತಾದರೆ ನಾನು ರೋಗಿಗಳಿಗೆ ಔಷಧವನ್ನು ಕೊಡುವುದು ಯಾವನೋ ಒಬ್ಬ ಕಂಡು ಹಿಡಿದು ಔಷಧಿಯನ್ನು ಕೊಡೋದಕ್ಕಿಂತ ನಾನೇ ಯಾಕೆ ನನ್ನ ವೈಯಕ್ತಿಕವಾದಂತಹ ಸಚ್ಚಾರಿತ್ಯ ಅನುಷ್ಠಾನ ಬಲದಿಂದ ಔಷಧವನ್ನು ಕೊಡಬಾರ್ದು ಹೇಳಿ ತೀರ್ಮಾನ ಮಾಡಿದ ತೀರ್ಮಾನ ಮಾಡಿ ಅವರ ಕಾಯಿಲೆಯನ್ನು ಕೇಳಿ ಇವನು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಮೊದಲೇ ಅಭಿಮಂತ್ರಣೆ ಮಾಡಿ ಇಡುತ್ತಿದ್ದ ಅವನಿಗೆ ಗೊತ್ತಿರ್ತದೆ ಯಾವ ಬಾಟ್ಲಿಯಲ್ಲಿರುವಂತಹ ನೀರಿಗೆ ನಾನು ಯಾವ ಬೀಜಾಕ್ಷರವನ್ನ ಹೇಳಿದ್ದೇನೆ ಅಂತ ಕೊನೆಗೆ ಅದನ್ನು ನೇರವಾಗಿ ಹೋಗಿ ಕೊಟ್ಬಿಡ್ತಿದ್ದ ರೋಗಿಗಳಿಗೆ ಕೊಡ್ತಿದ್ದ ಬರೇ ನೀರು ಅದು ಬರೇ ನೀರು ಅದು ಆದರೆ ಆ ನೀರಿನ ಒಳಗಿರುವುದು ಮಾತ್ರ ಇವನ ಅನುಷ್ಠಾನ ಬಲದ ಜಪಪೂರಿತವಾದ ಜಲ ಕಾಯಿಲೆ ವಾಸಿ ಆಗೋಕ್ಕೆ ಶುರುವಾಯಿತು ಎಷ್ಟರ ಮಟ್ಟಿಗೆ ಕೇಳಿದ್ರೆ ಅವನ ಮನೆಯ ಮುಂದೆ ಕ್ಯೂ ನಿಲ್ಲದಕ್ಕೆ ಪ್ರಾರಂಭ ಮಾಡಿದ್ರು ಆತ ಹೇಳ್ತಾನೆ ನಮ್ಮ ಪ್ರಾಚೀನರು ಯಾಕೆ ಈ ಸಚ್ಚರಿತ್ರೆಗೆ ಇಷ್ಟು ಬೆಲೆಯನ್ನು ಕೊಟ್ಟರು ಅಂತ ನನಗೆ ಅರ್ಥ ಆಗ್ತಾ ಇದೆ ಒಬ್ಬರತ್ರ ಒಂದು ಪೈಸೆ ದುಡ್ಡು ತಗೊಳ್ತಾ ಇರಲಿಲ್ಲ ಅವನು ಅವನು ಹೇಳ್ತದೆ ನಾನು ಯಾಕೆ ದುಡಿತೇ ನಾ ಏನು ಕೊಟ್ಟೆ ನೀರು ನಂದ ಆ ಮಂತ್ರ ಶಕ್ತಿಯನ್ನು ಹಿಡಿದವನು ನಾನ ಅಲ್ಲ ಹಾಗಿದ್ರೆ ಅದನ್ನ ಜಪ್ಸೋದಷ್ಟೇ ನನ್ನ ಕೆಲಸ ನಾನು ಶುದ್ಧ ಚಾರಿತ್ರ್ಯವಂತನಾಗಿ ಅದಕ್ಕೆ ಶಕ್ತಿ ತುಂಬುವುದಷ್ಟೇ ನನ್ನ ಕೆಲಸ ಹೀಗೆ ಇದು ಒಂದು ಇತಿಹಾಸ ವಿಲ್ಸನ್ ಗಾರ್ಡನ್ ಒಬ್ಬರು ಡಾಕ್ಟರ್ ಇದ್ದರು ಈಗ ಎರಡು ವರ್ಷ ಆಯಿತು ಅಥವಾ ಒಂದೂವರೆ ವರ್ಷ ಆಯ್ತು ಅವ್ರ ದೇಹ ಬಿಟ್ಟರು ಅವರು ಹೋಮಿಯೋಪತಿಕ್ ಡಾಕ್ಟರ್ ಆಗಿದ್ದರು ಈ ಹೋಮಿಯೋಪತಿಕ್ ಸಿಸ್ಟಮಲ್ಲಿ ಈ ಚಾರ್ಟನ್ನು ಇಟ್ಟುಕೊಂಡು ಮ್ಯಾಗ್ನೆಟ್ ಇಟ್ಟು ರೋಗಿ ಏನಾಗಿದೆ ಅಂತ ಕೇಳಿ ಅದರ ಮೂಲಕ ಪತ್ತೆ ಹಚ್ಚಿ ಔಷಧ ಕೊಡ್ತಾರೆ ಅದೊಂದು ಪದ್ಧತಿ ಇದೆ ಅವರು ಈ ಕ್ರಮವನ್ನು ಅನುಸರಿಸ್ತಾ ಇದ್ರು ಅವರು ವಾಸ್ತವಿಕವಾಗಿ ಎಮ್ ಬಿ ಬಿ ಎಸ್ ಮಾಡಿದ್ದು ವಿಯನ್ನಾದಲ್ಲಿ ಓದಿದ್ದು ಅವರ ತಂದೆ ತುಂಬ ಪ್ರಸಿದ್ಧವಾದ ಹೋಮಿಯೋಪತಿಕ್ ಡಾಕ್ಟ್ರು ಅವರು ಇಂಗ್ಲೀಷ್ ಮೆಡಿಸನ್ ಓದಿದವರೇ ಅಲ್ಲ ಆದರೆ ಅವರು ಅತ್ಯಂತ ಒಳ್ಳೆಯ ಹೆಸರನ್ನು ಮಾಡಿದರು ಮಗ ಇಲ್ಲಿ ಬಂದವರು ನನ್ನ ಅಪ್ಪ ಇಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ ನಾನು ಯಾಕೆ ಇದನ್ನೇ ಮುಂದುವರಿಸಬಾರ್ದು ಅಂತೇಳಿ ಆ ಇಂಗ್ಲೀಷ್ ಔಷಧಕ್ಕೆ ತಿಲಾಂಜಲಿ ಕೊಟ್ಬಿಟ್ರು ತಿಲಾಂಜಲಿ ಕೊಟ್ಟು ಇದನ್ನು ಮುಂದುವರಿಸಿದರು ಆಮೇಲೆ ಇವರು ಸಹ ಒಂದು ಬಾಕ್ಸನ್ನು ಇಟ್ಕೊಂಡು ಆ ಬಾಕ್ಸಿನ ಮೇಲೆ ಚಾರ್ಟನ್ನು ಇಟ್ಟುಕೊಂಡು ಹೀಗೆ ಪರೀಕ್ಷೆ ಮಾಡಿ ಅದನ್ನು ಕೊಡೋರು ಒಂದು ಸಲ ನಾನು ಕೇಳಿದೆ ಯಾಕೆಂದರೆ ತುಂಬ ವರ್ಷ ಪರಿಚಯ ಆದಮೇಲೆ ಸಲಿಗೆ ಎಂದು ಕೇಳಿದೆ ಇದರ ಒಳಗಡೆ ಏನಿದೆ ಅಂತ ಆಗ ಅವ್ರು ಹೇಳಿದ್ರು ಅದರ ಒಳಗಡೆ ಏನಿದೆ ಅಂತ ನಾನು ಹೇಳುವಂತಿಲ್ಲ ನಿಮಗೆ ಅಂತ ಬೇಡ ಬಿಟ್ಬಿಡಿ ಅಂದೆ ನಾನು ಅವರು ಆಗ ಅವ್ರು ಹೇಳಿದ್ರು ವಾಸ್ತವಿಕವಾಗಿ ಇದರ ಒಳಗಡೆಗೆ ಒಂದು ಮ್ಯಾಗ್ನೆಟ್ ಇರುತ್ತೆ ನಮ್ಮ ಕೈಯಲ್ಲಿ ಒಂದು ಮ್ಯಾಗ್ನೆಟ್ ಇರುತ್ತೆ ಈ ಚಾರ್ಟ್ ಅನ್ನು ಇಟ್ಕೊಂಡು ಎದುರುಗಡೆ ಇರುವಂತಹ ವ್ಯಕ್ತಿಯ ದೇಹದಲ್ಲಾದಂತಹ ಬದಲಾವಣೆಯನ್ನು ಪತ್ತೆ ಹಚ್ಚೋದಕ್ಕೆ ಈ ಮ್ಯಾಗ್ನೆಟ್ ಒಂದು ಮಾಧ್ಯಮವಾಗುತ್ತೆ ಹಾಗಾಗಿ ಇದರ ಒಳಗಡೆಗೆ ಏನಿರುತ್ತೆ ಕೇಳಿದರೆ ಬಾಕ್ಸ್ ಒಳಗಡೆಗೆ ಒಂದು ಮ್ಯಾಗ್ನೆಟ್ ಇರುತ್ತೆ ಆ ಮ್ಯಾಗ್ನೆಟ್ ಈ ಮ್ಯಾಗ್ನೆಟ್ ಎರಡು ಸಹ ಏನಾಗುತ್ತೆ ಕೇಳಿದರೆ ಅದು ಹೊಂದಾಣಿಕೆ ಆದಾಗ ನಮಗೆ ಏನು ಅಂತ ಗೊತ್ತಾಗುತ್ತೆ ಆಗ ನಾನು ಕೇಳಿದ ಹಾಗೆ ಮ್ಯಾಗ್ನೆಟ್ ಕೈಯಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಹೀಗೆ ಅದು ಹೀಗೆ ಶಾರ್ಪ್ ಆದಂಥದ್ದು ಪಾಯಿಂಟ್ ತೋರಿಸತ್ತೆ ಅದು ಅದು ಯಾವ ಔಷಧ ಕೊಡಬೇಕು ಅಂತಲೂ ಅವರಿಗೆ ಹೇಳುತ್ತೆ ಎಷ್ಟು ಡೋಸೇಜ್ ಕೊಡಬೇಕು ಅಂತಲೂ ಹೇಳುತ್ತೆ ಆಮೇಲೆ ಕೆಲವು ಸಲ ಏನಾಗಿದೆ ಅಂತಲೂ ಕೇಳ್ತಾ ಇರಲಿಲ್ಲ ರೋಗಿಗೆ ಏನು ರೋಗ ಅನ್ನೋದು ಪತ್ತೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಹೀಗೆ ನಾನು ಕೇಳಿದೆ ಒಳಗಡೆಗೂ ಮ್ಯಾಗ್ನೆಟ್ ಇದೆಯಾ ಅಂತ ಹಾಗೆ ಅವರು ಹೇಳಿ ಅದನ್ನೇ ಹೇಳಿದೆ ಅದು ರಹಸ್ಯ ನೀವು ಕೇಳಬಾರದು ಅಂತ ಏನಿದೆ ನಾನು ಹಿಂದೆ ಇದನ್ನು ಬಳಸ್ತಿದ್ದೆ ಈಗ ಹದಿನೈದು ವರ್ಷದಿಂದ ಅದನ್ನು ಮ್ಯಾಗ್ನೆಟ್ ಕಿತ್ತು ಹಾಕಿಬಿಟ್ಟಿದ್ದೇನೆ ಅಂದರು ಒಳಗಡೆ ಓಪನ್ ಮಾಡಿದರೆ ಬರೇ ಖಾಲಿ ಟಿ ಬಾಕ್ಸ್ ಏನಿಲ್ಲ ಅಂದ್ರೆ ಏನೂ ಇಲ್ಲ ಏನಿದೆ ಅಂದರೆ ಒಂದೇ ಒಂದು ಫೋಟೋ ಇದೆ ಅದರೊಳಗೆ ಅವರ ಆರಾಧ್ಯ ದೈವದ ಫೋಟೋ ಬರೀ ಪೇಪರ್ಲಿರೋ ಫೋಟೋ ಅದರ ಬಿಟ್ಟರೆ ಇನ್ನು ಏನೂ ಇಲ್ಲ ಅದರೊಳಗೆ ನಾ ಕೇಳಿದೆ ಏನು ಡಾಕ್ಟರ್ ಅಂತಿರಲ್ಲ ಅಲ್ಲ ಜಡವಾದ ಮ್ಯಾಗ್ನೆಟಿ ಶಕ್ತಿ ಬರುತ್ತೆ ಅಂತಾದರೆ ಈ ನಮಗೆಲ್ಲ ಪ್ರೇರಣೆ ಕೊಡುವಂತಹ ನಮ್ಮ ಗುರುಗಳಿಗೋ ನಮ್ಮ ದೈವಕ್ಕೂ ಆ ಶಕ್ತಿ ಇಲ್ವಾ ಯಾವತ್ತು ನನಗೆ ಈ ಥಾಟ್ ಬಂತು ಆವತ್ತಿಂದ ಈ ಮ್ಯಾಗ್ನೆಟ್ ಕಿತ್ತಾಕಿದೆ ಅಂದ್ರೆ ಅವರು ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕಿದ್ರೆ ನೀವು ಮಿನಿಮಮ್ ಒಂದೂವರೆ ತಿಂಗಳ ಕಾಯ್ಬೇಕಿತ್ತು ಅಪಾಯಿಂಟ್ಮೆಂಟ್ ತಗೊಂಡಾದ್ಮೇಲೆ ಮಿನಿಮಮ್ ಮೂರು ತಾಸು ಕಾಯಬೇಕಿತ್ತು ಪ್ರತ್ಯಕ್ಷ ನೋಡಿದ್ದು ಜಸ್ಟ್ ಒಂದೂವರೆ ವರ್ಷ ಆಯ್ತು ಎಷ್ಟರ ಮಟ್ಟಿಗೆ ಕೇಳಿದರೆ ರೋಗಿಗೆ ಬರಲಿಕ್ಕೆ ಆಗದೆ ಇದ್ದರೆ ಅವನ ತಲೆಯ ಕೂದಲನ್ನು ಒಂದನ್ನು ಪೋಸ್ಟ್ ಮಾಡಿದರೆ ಕವರಲ್ಲಿ ಹಾಕಿ ಅದನ್ನು ನೋಡಿ ಮೆಡಿಸಿನ್ ಕೊಡೋರು ಅವರು ಕಥೆ ಅಲ್ಲ ಇದು ಪ್ರಾಯಶಃ ನೀವು ಯಾರು ಕೇಳಿರ್ಬೋದು ಅವ್ರೆ ಹೆಸರನ್ನು ಇಲ್ಸನ್ ಕಾಣೋದ್ರಿ ಹೀಗೆ ಯಾಕೆ ಹೇಳಿದೆ ಕೇಳಿದರೆ ಆ ಬೀಜಾಕ್ಷರಗಳಿಗೆ ಯಂತ್ರಗಳಿಗೆ ಇಷ್ಟೆಲ್ಲ ಶಕ್ತಿ ಇರ್ತದೆ ಅದಕ್ಕೋಸ್ಕರ ಯಂತ್ರಕ್ಕೆ ಆ ಸಚ್ಚಾರಿತ್ರ್ಯವಂತ ಯಂತ್ರ ನಿರ್ಮಾತ ಅಷ್ಟೇ ಅಲ್ಲ ಯಂತ್ರವನ್ನು ಪೂಜಿಸಿ ಕೊಡುವವನಿಗೆ ಆ ಶಕ್ತಿ ಇರ್ತದೆ ನಾನು ಬಾಲ್ಯದಲ್ಲಿದ್ದಾಗ ನನ್ನ ಮನೆಯ ಹತ್ತಿರ ಒಬ್ಬರಿದ್ದರು ಅವರು ಅದಕ್ಕೊ ತುಂಬ ಅನುಷ್ಠಾನಿಕರು ನಾನು ಚಿಕ್ಕ ಹುಡುಗ ಅಷ್ಟು ಮಾತ್ರ ನನಗೆ ಗೊತ್ತು ಅವ್ರು ಯಾವಾಗಲೂ ಹೇಳೋರು ನೀನು ಶನಿವಾರ ದಿವಸ ಬಾ ನಾನಿಂಗ್ ಅದು ರೆಡಿ ಮಾಡಿ ಕೊಡ್ತೇನೆ ಇಡೀ ಶುಕ್ರವಾರ ದಿವಸ ಅವರು ಜಗನ್ಮಾತೆಯ ಆರಾಧನೆಯಲ್ಲಿ ಇರ್ತಾ ಇದ್ರು ಅವತ್ತು ಅದನ್ನು ಅಭಿಮಂತ್ರಿಸಿ ಕೂಡ ಅವರು ಯಂತ್ರವನ್ನು ಮಾಡಿ ಹಾಗಾಗಿ ಆ ಯಂತ್ರಕ್ಕೆ ಶಕ್ತಿಯನ್ನು ತುಂಬುವನ ಅನುಷ್ಠಾನ ಬಲ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ಯಂತ್ರ ಕೆಲಸ ಮಾಡುತ್ತೆ ಹಾಗಿಲ್ಲದೆ ಇದ್ರೂ ಸಹ ಒಂದಿಷ್ಟು ಪ್ರಮಾಣದ ಆ ಗಣಿತದ ಜಾಮಿತಿಯ ಪರಿಮಿತಿಯಲ್ಲಿ ಒಂದಿಷ್ಟು ಕೆಲಸ ಆಗುತ್ತೆ ಅದರ ಮಿಕ್ಕ ಕೆಲಸ ಅದು ಇಪ್ಪತ್ತರಷ್ಟು ಆದರೆ ಇನ್ನು ಎಂಬತ್ತರಷ್ಟು ಈ ಬೀಜಾಕ್ಷರಗಳು ಮತ್ತು ಅನುಷ್ಠಾನದಿಂದ ಆಗುವಂತಹದ್ದು ಹೀಗೆ ಯಂತ್ರದಲ್ಲಿ ದೇವಿ ಅಧಿಷ್ಠಿತಳಾಗಿರ್ತಾಳೆ ಆದ್ದರಿಂದ ಆ ಯಂತ್ರಾಧಿಷ್ಠಿತಳಾದಂತಹ ದೇವಿ ಬೇರೆ ಅಲ್ಲ ಯಂತ್ರ ಬೇರೆ ಅಲ್ಲ ಹಾಗಾಗಿ ಅವಳು ಸರ್ವ ಯಂತ್ರ ಸ್ವರೂಪಿಣಿ ಅಂತ ಆಕೆಯನ್ನು ಕರೀತಾರೆ ಮುಂದಿನ ಮಾತು ಸರ್ವ ತಂತ್ರ ರೂಪ ಅನ್ನುವಂಥದ್ದು ಏನು ಹೀಗಂದ್ರೆ ಸರ್ವ ತಂತ್ರ ರೂಪಳು ಅಷ್ಟೇ ಅದರ ಮೊದಲು ಮಕ್ಕಿಕ ಮಕ್ಕಿ ಅರ್ಥ ಹೇಳ್ಬೋಣ ತಂತ್ರ ಸರ್ವತಂತ್ರ ಸ್ವರೂಪಗಳು ಎಲ್ಲ ತಂತ್ರದ ರೂಪಗಳು ನಮ್ಮಲ್ಲಿ ಮಂತ್ರ ಪರವಾಗಿಲ್ಲ ಯಂತ್ರನೂ ಪರವಾಗಿಲ್ಲ ತಂತ್ರ ಅಂದ ತಕ್ಷಣ ಮೂಗು ಓರೆ ಆಗ್ಬಿಡುತ್ತೆ ಬಹಳಷ್ಟು ಜನರಿಗೆ ಯಾಕೆಂದರೆ ಸಭ್ಯರು ಬೇಸರ ಪಡುವಂತಹ ಒಂದು ಕ್ರಮ ಹೆಂಗಸರು ನಾಚಿಲಿಸಲೇ ನಾಚಿಕೊಳ್ಳಲೇಬೇಕಾದಂಥ ಒಂದು ವಿಧಾನ ಮಡಿವಂತರು ಮುನಿಯಬೇಕು ಯಾಕೆಂದರೆ ಅಲ್ಲಿರುವುದೆಲ್ಲ ಬೇರೆ ಕಾಮದ ವಿಚಾರ ಆಭಿಚಾರದ ವಿಚಾರ ವ್ಯಭಿಚಾರದ ವಿಚಾರ ಅದು ಬರೇ ಘೋರ ಅದು ಅಘೋರ ಅದು ಭೀಕರ ತಂತ್ರ ಅಂದ ತಕ್ಷಣ ಮೊದಲು ನಮ್ಮ ಮನಸ್ಸಿಗೆ ರಾಚ್ತೇವೆ ಈ ಎಲ್ಲ ಭಾವನೆಗಳು ಹೀಗೆ ಯಾವ ಕಾರಣಕ್ಕೆ ಈ ತಂತ್ರ ಎನ್ನುವಂಥ ಶಬ್ದಕ್ಕೆ ಎಲ್ಲ ಅಪಾರ್ಥಗಳು ಬಂದು ಸೇರ್ಕೊಂಡಿವೆ ಈ ಕೆಟ್ಟ ಹೆಸರು ಬರುವಂತೆ ಮಾಡಿದ್ದಾರೆ ಒಟ್ಟಾರೆ ಏನು ಕೇಳಿದ ತಂತ್ರ ಅಂದ ತಕ್ಷಣ ಅದು ವಾಮ ಮಾರ್ಗದ ವಿಚಾರವನ್ನ ಬಿಟ್ಟರೆ ಒಳ್ಳೆ ವಿಚಾರವನ್ನು ಹೇಳೋದಿಲ್ಲ ಅನ್ನುವಂಥದ್ದು ನೂರಕ್ಕೆ ತೊಂಬತ್ತೆಂಟರಷ್ಟು ಪರ್ಸೆಂಟೇಜ್ ಜನರ ವಿಚಾರ ಆಮೇಲೆ ಮುಂದಕ್ಕೆ ವರ್ದು ಇನ್ನೊಂದು ಗಂಟೆ ಹಾಕಿದ್ದಾರೆ ತಂತ್ರಕ್ಕೂ ಕಾಮ ಕಾಮುಕತೆಗೂ ಎಲ್ಲಿಲ್ಲದ ಸಂಬಂಧ ಅಂತ ವಾಸ್ತವಿಕವಾಗಿ ತಂತ್ರಕ್ಕೂ ಕಾಮುಕತೆಗೂ ಅಂಥ ನಂಟಿಲ್ಲ ತಂತ್ರಶಾಸ್ತ್ರದಲ್ಲಿ ಕಾಮದ ವಿಚಾರ ಉಂಟು ಆದರೆ ಅದು ತಾತ್ವಿಕವಾದ ವಿಚಾರವೇ ಅಷ್ಟೇ ಹೊರತು ಸಹ ವಾಮಾಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಮನುಷ್ಯ ಕಾಮಲಂಪಟನಾಗಿ ದುರಾಚಾರಿಯಾಗಿ ಬಾಳಬೇಕು ಅನ್ನುವಂಥ ವಿಚಾರವನ್ನು ತಂತ್ರಶಾಸ್ತ್ರ ಎಲ್ಲೂ ಸಹ ಹೇಳೋದಿಲ್ಲ ಸ್ವಾರಸ್ಯ ಅಂದರೆ ಆದರೂ ಸಹ ತಂತ್ರಕ್ಕೂ ಕಾಮಗತೆಗೂ ನಮ್ಮವರು ಅದು ಹೇಗೋ ಗಂಟು ಹಾಕಿಬಿಟ್ಟಿದ್ದಾರೆ ಅದು ಯಾವಾಗ ಬಂದು ಸೇರ್ಕೊಳ್ತೋ ಗೊತ್ತಿಲ್ಲ ವಾಸ್ತವಿಕವೆಂದರೆ ನಾವು ಯಾರೂ ಸಹ ಮಿನಿಮಮ್ ತಂತ್ರಶಾಸ್ತ್ರವನ್ನು ಆಚರಿಸದೇ ಬದುಕ್ತಾನೇ ಇಲ್ಲ ಇವತ್ತು ಒಂದೆರಡು ಉದಾಹರಣೆ ಕೊಡ್ತೇನೆ ನೋಡಿ ಜೀವನದ ಬಹಳಷ್ಟು ಆಚರಣೆಗಳು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಿವೆ ನಮ್ಮ ದೇವನಾಗರಿ ಲಿಪಿಯ ಆ ಅಕ್ಷರದ ವಿನ್ಯಾಸ ಮೂಲತಃ ತಂತ್ರಶಾಸ್ತ್ರದ್ದೇ ಆಗಿದೆ ಅಂತ ರುದ್ರಪಟ್ಟಣದ ಪ್ರಸಿದ್ಧ ಒಬ್ಬ ವಿದ್ವಾಂಸರು ಅನ್ನೋರು ಅದನ್ನು ಉಲ್ಲೇಖ ಮಾಡ್ತಾರೆ ದೇವನಾಗರಿಯ ಲಿಪಿ ಆ ಲಿಪಿಯನ್ನು ನೋಡಿದಾಗ ನಮ್ಗೆ ಹೌದೇನೋ ಅಂತ ನನ್ನ ಈಗ ಇವತ್ತು ಪ್ರಾಯಶಃ ಅದಿಲ್ಲ ಅಂದನೆ ಒಂದು ಸ್ಟಾಂಪ್ ಬಂದಿತ್ತು ಆ ಸ್ಟಾಂಪಲ್ಲಿ ಏನಿತ್ತು ಕೇಳಿದ್ರೆ ಅದ್ವೈತ ಅಂತ ಬರೆದಿತ್ತು ಆದರೆ ಅಕ್ಷರಗಳನ್ನು ನೀವು ನೋಡಿದರೆ ಅಲ್ಲಿ ಇಂಥ ಒಂದು ಅಕ್ಷರ ಇದೆ ಅಂತ ಗೊತ್ತಾಗ್ತಾನೆ ಆ ಥರ ಲಿಪಿಯ ವಿನ್ಯಾಸ ಕೊನೆ ಕೊನೆಗೆ ಅದನ್ನು ನೋಡ್ತಾ ನೋಡ್ತಾ ಹೋದಾಗ ಅದಿಷ್ಟೊಳಗೆ ಒಂದು ಸ್ಟಾಂಪ್ ಅದು ನಮ್ಮ ದೇಶದ್ದೇ ಸ್ಟಾಂಪ್ ವಿದೇಶದ್ದಲ್ಲ ಅದು ಪೂರ್ತಿ ತಂತ್ರಶಾಸ್ತ್ರದ ವಿನ್ಯಾಸವನ್ನೇ ಒಳಗೊಂಡಂಥ ಕ್ರಮದಿಂದ ಅದನ್ನು ಹಾಗೆ ಕಾಣ್ತಾ ಇತ್ತು ಹೀಗೆ ಆ ದೇವನಾಗರಿ ಲಿಪಿಯ ಹಿನ್ನೆಲೆಯೇ ತಂತ್ರಶಾಸ್ತ್ರದಿಂದಲೇ ಬಂದದ್ದು ಅಂತ ದೇವನಾಗರಿ ಲಿಪಿ ಅಂತಕ್ಷಣ ನಾವು ಇದೊಂದು ಹುಬ್ಬರಿಸಬೇಕು ನಮ್ಮ ದೇಶದ ಬಹಳಷ್ಟು ಭಾಷೆಗಳಿಗೆ ಲಿಪಿ ಇಲ್ಲ ಉದಾಹರಣೆಗೆ ಹಿಂದಿಗೆ ಲಿಪಿ ಇಲ್ಲ ಸಂಸ್ಕೃತಕ್ಕೆ ಲಿಪಿ ಇಲ್ಲ ಮರಾಠಿಗೆ ಲಿಪಿ ಇಲ್ಲ ಈ ಎಲ್ಲ ಭಾಷೆಗಳ ಲಿಪಿ ಯಾವುದು ಕೇಳಿದ್ರೆ ದೇವನಾಗರಿಯೇ ಭಾಷೆ ಬೇರೆ ಲಿಪಿ ಬೇರೆ ಸ್ಕ್ರಿಪ್ಟ್ ಬೇರೆ ಲ್ಯಾಂಗ್ವೇಜ್ ಬೇರೆ ಇವುಗಳಿಗೆಲ್ಲ ಸ್ಕ್ರಿಪ್ಟ್ ಯಾವುದಕ್ಕೆ ಕೇಳಿದರೆ ದೇವನಾಗರಿ ಹಾಗಾಗಿ ಆ ದೇವನಾಗರಿ ಅಕ್ಷರಗಳ ವಿನ್ಯಾಸವೇ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಿದ್ದು ಎನ್ನುವಂಥ ಒಂದು ಅಭಿಪ್ರಾಯ ಉಂಟು ಅದಕ್ಕಿಂತ ಹೆಚ್ಚಿಗೆ ತಾಯಂದಿರಿಗೆ ತೀರಾ ಹತ್ತಿರವಾದದ್ದು ಮನೆ ಮುಂದೆ ಹಾಕುವ ರಂಗೋಲಿ ಇದೆಯಲ್ಲ ಇದು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದದ್ದು ಮತ್ತೆ ಗೋಡೆ ಮೇಲೆ ವಿವಿಧ ಯಂತ್ರಗಳನ್ನು ಚಿತ್ತಾರವನ್ನು ಬಿಡಿಸ್ತಾರಲ್ಲ ಹಳ್ಳಿಗಳಲ್ಲೂ ಬರ ಹಳ್ಳಿಯ ತೀರಾ ಗಮಾರರು ಚಿತ್ರ ಬಿಡಿಸ್ತಾರೆ ಅದೆಲ್ಲ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದದ್ದು ಬಾಗಿಲಿಗೆ ತೋರಣವನ್ನು ಹಾಕುವಂಥದ್ದು ಮತ್ತು ಮೈ ಮೇಲೆ ಹಚ್ಚೆ ಕೊಚ್ಚಿಕೊಳ್ಳುವಂಥದ್ದು ಕಪ್ಪ ಹಾಕ್ತಾರಲ್ಲ ಹಚ್ಚೆ ಅದೆಲ್ಲ ಯಾವುದದು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲೇ ಬಂದದ್ದು ಹೀಗೆ ಈ ಎಲ್ಲ ನಮ್ಮ ಆಚರಣೆಯ ಬಹುಪಾಲು ಅಂಶ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲೇ ಬಂದವಳು ಎನ್ನುವಂಥ ಅಭಿಪ್ರಾಯ ಢಾಳಾಗಿ ಸಿಗತ್ತೆ ತಂತ್ರಶಾಸ್ತ್ರದಲ್ಲಿ ಇರುವುದು ಎಲ್ಲವುದೂ ಕೆಟ್ಟದ್ದಲ್ಲ ಅಲ್ಲಿ ಬೇರೆ ಬೇರೆ ವಿಧವಾದಂತಹ ತಾಂತ್ರಿಕ ವಿಚಾರಗಳಿದ್ರೂ ಸಹ ಅವುಗಳ ಎಲ್ಲವುಗಳ ಉದ್ದೇಶ ಕೆಡುಕನ್ನು ಮಾಡುವುದು ಅಲ್ಲವೇ ಅಲ್ಲ ಆ ತಂತ್ರ ಅದಕ್ಕೆ ಅರ್ಥ ಏನು ಅಂದರೆ ತನು ವಿಸ್ತಾರೆ ಮತ್ತು ಅದಕ್ಕೊಂದು ಧಾತು ತಂತ್ರ ಎನ್ನುವ ಶಬ್ದದ ಹಿಂದೆ ಒಂದು ಧಾತು ಉಂಟು ಅದರ ಅರ್ಥ ಏನು ಅಂದರೆ ತನು ವಿಸ್ತಾರೆ ಎನ್ನುವಂಥ ಧಾತುಗೆ ಒಂದು ಸ್ಟನ್ ಎನ್ನುವಂಥ ಔಣಾದಿಕವಾದ ಸ್ಟನ್ ಪ್ರತ್ಯಯ ಸೇರಿದಾಗ ತಂತ್ರ ಎನ್ನುವಂಥ ಶಬ್ದ ಅದು ಆಗುತ್ತೆ ತನ್ಯತೆ ವಿಸ್ತಾರ್ಯತೆ ಜ್ಞಾನಂ ಅನೇನೈತಿ ತಂತ್ರ ಯಾವುದು ಜ್ಞಾನವನ್ನು ಕೊಡತ್ತೋ ಅದಕ್ಕೆ ತಂತ್ರ ಅಂತ ಹೆಸರು ಇಷ್ಟು ಒಳ್ಳೆಯ ಅರ್ಥ ಇರುವಂಥ ತಂತ್ರ ಶಬ್ದವನ್ನು ನಾವು ಎಷ್ಟು ಕೆಟ್ಟದಾಗಿ ಬಳಸ್ತಾ ಇದ್ದೇವೆ ಅಂದರೆ ನಮಗೆ ಅಸಹ್ಯ ಆಗಬೇಕು ಹಾಗೆ ಬಳಸ್ತಾ ಇದ್ದೇವೆ ಆದರೆ ಅದನ್ನು ಬಿಟ್ಟು ನಾವು ಬದುಕ್ತಾ ಇಲ್ಲ ಸ್ವಾರಸ್ಯ ಅಂದರೆ ತಂತ್ರ ಅನ್ನೋದಕ್ಕೆ ನಿಜವಾದ ಅರ್ಥ ಸುಮಾರು ಕೋಶದಲ್ಲಿ ಇಪ್ಪತ್ತೆಂಟು ಅರ್ಥಗಳು ಸಿಗ್ತವೆ ಎಲ್ಲೂ ಸಹ ಅದಕ್ಕೆ ಕೆಟ್ಟ ಅರ್ಥ ಸಿಗೋದಿಲ್ಲ ಅಂದರೆ ಪ್ರಸಿದ್ಧವಾದ ಅರ್ಥ ತಂತ್ರ ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥ ಶಾಸ್ತ್ರ ಮತ್ತೆ ಸಿದ್ಧಾಂತ ಅಂತ ಎರಡನೇ ಅರ್ಥ ಎರಡು ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥ ಉಪಾಯಕ್ಕೆ ತಂತ್ರ ಅಂತ ಹೆಸರು ಸಾಮಾನ್ಯವಾಗಿ ಈ ರಾಜರೆಲ್ಲ ಹಿಂದೆ ತನ್ನ ಶತ್ರುವನ್ನು ಸೋಲಿಸೋದಕ್ಕೆ ಏನು ತಂತ್ರ ಮಾಡಬೇಕು ಅಂತ ಅಂದರೆ ಉಪಾಯ ಅನ್ನುವಂಥ ಅರ್ಥ ಹಿನ್ನೆಲೆಯಲ್ಲಿ ಬಳಸ್ತಾ ಇದ್ರು ಈ ಎಲ್ಲ ಅರ್ಥಗಳು ಸಹ ಕೋಶದಲ್ಲಿ ನಮಗೆ ಸಿಗ್ತವೆ ಅಜಿತಾಗಮ ಅಂತ ಒಂದು ಆಗಮ ಗ್ರಂಥ ಅಲ್ಲಿ ತಂತ್ರಶಾಸ್ತ್ರದ ವಿಸ್ತಾರವನ್ನು ಅದಕ್ಕಿರುವ ಅರ್ಥವನ್ನು ಹೀಗೆ ಹೇಳ್ತಾರೆ ತನೋತಿ ವಿಫುಲಾನ್ ಅರ್ಥಾನ್ ಮಂತ್ರ ಸಮಾಶ್ರಿತಾನ್ ತ್ರಾಣಂಚ ಕೃತೆ ಪುಂಸಾಂ ತೇನ ತಂತ್ರಮಿತಿ ಸ್ಮೃತಂ ಅಂತ ಅಂದರೆ ಮಂತ್ರಗಳ ಅರ್ಥವನ್ನು ತಾತ್ವಿಕವಾದ ನೆಲೆಯಲ್ಲಿ ವಿಸ್ತರಿಸುವುದರಿಂದ ಮತ್ತು ಮನುಷ್ಯರನ್ನು ಆಪತ್ತಿನಿಂದ ರಕ್ಷಿಸುವುದರಿಂದ ಆ ಶಾಸ್ತ್ರಕ್ಕೆ ತಂತ್ರಶಾಸ್ತ್ರ ಅಂತ ಹೆಸರು ಬಂತು ಇಷ್ಟು ಒಳ್ಳೆಯ ಅರ್ಥ ಇರುವಂತಹ ಈ ತಂತ್ರಶಾಸ್ತ್ರ ಇವತ್ತೇನಾಗಿದೆ ಕೇಳಿದರೆ ತೀರಾ ಅಪಾರ್ಥದ ಗೂಡಾಗಿ ಕುಳಿತುಬಿಟ್ಟಿದೆ ಹಾಗಾದರೆ ಇಂಥ ತಂತ್ರಗಳು ಎಷ್ಟು ಅಂದರೆ ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿ ಹೇಳ್ತಾರೆ ಸ್ವತಂತ್ರಂತೆ ತಂತ್ರಂ ತತಿತಲ ಮವಾತೀತ ರದಿದಂ ಆ ಶ್ಲೋಕ ಯಾರಿಗೆ ಬರುತ್ತೋ ಅವ್ರು ನೆನೆಸ್ಕೊಳ್ಳಿ ತಂತ್ರಗಳು ಒಟ್ಟು ಒಂದಲ್ಲ ಅರವತ್ನಾಲ್ಕು ತರಹದ ತಂತ್ರಶಾಸ್ತ್ರಗಳು ನಮ್ಮ ದೇಶದಲ್ಲಿ ಇದ್ದವು ಸೌಂದರ್ಯ ಲಹರಿಯ ಮೂವತ್ತೊಂದನೇ ಶ್ಲೋಕ ಚತುಷ್ಠ್ಯ ತಂತ್ರೈ ಸಕಲ ಮತಿ ಸಂಧಾಯ ಭುವನಂ ಶ್ರೀ ತತ್ತತ್ಸಿದ್ಧ ಪ್ರಸವ ಪರತಂತ್ರೈ ಪಶುಪತಿ ಕೊನೆಗೆ ನಿರ್ಬಂಧಾತ್ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂತೆ ತಂತ್ರಂ ಕ್ಷಿತಿತಲ ಮಮಾತೀತರದಿದಂ ರಧಿದಂ ಎನ್ನುವಂಥ ಶ್ಲೋಕ ಈ ಏನು ಈ ಶ್ಲೋಕದ ಅರ್ಥ ಅಂದ್ರೆ ಸಿದ್ಧಿಗಳನ್ನು ನೀಡುವಂಥ ತಂತ್ರಗಳು ಇವೆ ಆದರೆ ಕೆಲವೇ ಕೆಲವು ಅವುಗಳನ್ನು ಮಹಾಮಾಯಾ ಶಂಭರ ತಂತ್ರಶಾಸ್ತ್ರ ಅಂತೆಲ್ಲ ಕರೀತಾರೆ ಇಂಥ ಅರವತ್ನಾಲ್ಕು ತಂತ್ರವಿದ್ಯೆಗಳನ್ನು ಸಹ ಸಾಕ್ಷಾತ್ ಪರಮೇಶ್ವರ ತನ್ನ ಅಧೀನದಲ್ಲಿ ಇರಿಸಿಕೊಂಡು ಅವುಗಳನ್ನು ಪರಿಶೀಲಿಸ್ತಾ ಇದ್ದಂತೆ ಆಗ ಜಗನ್ಮಾತೆ ತ್ರಿಪುರ ಸುಂದರಿ ಹೋಗಿ ಹೇಳಿದಂತೆ ಈ ಅರವತ್ನಾಲ್ಕು ತಂತ್ರವಿದ್ಯೆಗಳಿಂದ ಮನುಷ್ಯನಿಗೆ ಸಿಗುವುದು ತೀರಾ ಪರಿಮಿತವಾದ ಪ್ರಯೋಜನ ಈ ಪರಿಮಿತವಾದಂಥ ವಿದ್ಯೆಯಿಂದ ಏನು ಪ್ರಯೋಜನ ಹಾಗಾಗಿ ಅಪರಿಮಿತವಾದಂಥ ಫಲವನ್ನು ಕೊಡುವ ಅಪರಿಮಿತ ಫಲ ಅಂದ್ರೆ ಮೋಕ್ಷ ಅಪರಿಮಿತವಾದಂಥ ಫಲವನ್ನು ಕೊಡುವಂತ ಒಂದು ಸ್ವತಂತ್ರವಾದಂಥ ತಂತ್ರವನ್ನು ನೀನು ರಚಿಸಿ ಪ್ರಪಂಚಕ್ಕೆ ಕೊಡು ಅಂತ ಕೇಳಿದಾಗ ಸ್ವತಃ ಶಿವನೇ ಈ ನೂರು ಶ್ಲೋಕಗಳನ್ನ ಒಳಗೊಂಡ ಸೌಂದರ್ಯ ಲಹರಿಯನ್ನು ರಚಿಸಿಕೊಟ್ಟ ಎನ್ನುವಂಥ ಒಂದು ಅಭಿಪ್ರಾಯ ಉಂಟು ವ್ಯಾಖ್ಯಾನಕಾರರು ಅದನ್ನ ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಅಲ್ಲಿ ಏನು ಆಯಿತು ಅಂದರೆ ಈ ಸೌಂದರ್ಯ ಲಹರಿ ಇದು ಅಪರಿಮಿತ ಫಲವನ್ನು ಕೊಡುವಂಥ ತಂತ್ರಶಾಸ್ತ್ರ ಮೋಕ್ಷವನ್ನು ಕೊಡ್ತದೆ ಎನ್ನುವುದಕ್ಕೆ ಇದೇ ಸ್ಪಷ್ಟ ನಿದರ್ಶನ ಏಕೆಂದರೆ ಜಗನ್ಮಾತೆಯ ಆರಾಧನೆಯಿಂದ ಲೌಕಿಕ ಫಲವೂ ಸಿಗತ್ತೆ ಆಧ್ಯಾತ್ಮಿಕವಾದಂಥ ಫಲವೂ ಸಹ ಸಿಗತ್ತೆ ಹೀಗೆ ವಾಮಕೇಶ್ವರ ತಂತ್ರ ಎನ್ನುವಂಥದ್ದು ವಾಮಕೇಶ್ವರ ಅಂದರೆ ಶಿವ ಅಂತರ್ಥ ಆ ತಂತ್ರದಲ್ಲಿ ವಿಶೇಷವಾಗಿ ಈ ಜಗನ್ಮಾತೆಯ ವಿಷಯವನ್ನು ಹೇಳ್ತಾ ಈ ತಂತ್ರಶಾಸ್ತ್ರ ಎನ್ನುವಂತಹದ್ದು ದೇವಿಯ ಶರೀರವಿದ್ದಂತೆ ಯಾಕೆಂದರೆ ನೀವು ಯಾವುದೇ ತಂತ್ರಶಾಸ್ತ್ರವನ್ನು ತೆಗೆದುಕೊಂಡ್ರೂ ಸಹ ಅದು ಕೊನೆಯದಾಗಿ ಅಂತಿಮವಾಗಿ ಮುಕ್ತಾಯವಾಗುವಂತಹದ್ದು ಶಕ್ತಿಯ ವಿಷಯದಲ್ಲಿ ಶಕ್ತಿ ಅಂದರೆ ದೇವಿ ಅಂತ ಅರ್ಥ ಅಲ್ಲಿಗೆ ದೇವಿಯ ವಿಚಾರ ಅಲ್ಲಿ ಎಲ್ಲ ಕಡೆಗೂ ಸಹ ಪ್ರತಿಪಾದಿತವಾದದ್ದು ಕಂಡು ಬರ್ತದೆ ಹಾಗಾಗಿ ತಂತ್ರವಿದ್ಯೆಗಳು ದೇವಿಯ ಸ್ವರೂಪವೇ ಆದ್ದರಿಂದ ಆ ವಿದ್ಯೆ ಬೇರೆಯಲ್ಲ ದೇವಿ ಬೇರೆಯಲ್ಲ ಹಾಗಾಗಿ ಅವಳು ತಂತ್ರಾತ್ಮಿಕ ಅಥವಾ ತಂತ್ರ ಸ್ವರೂಪಿಣಿ ಸರ್ವತಂತ್ರ ರೂಪ ಎನ್ನುವಂಥ ಅರ್ಥದ ವಿವರಣೆ ಹೀಗೆ ಒಂದು ಮಾತು ಹೇಳುತ್ತೆ ತಂತ್ರಶಾಸ್ತ್ರ ಬಹುಧಾಪಿ ಆಗಮೈ ಭಿನ್ನ ಬಹಳಷ್ಟು ಈ ತಂತ್ರಶಾಸ್ತ್ರಗಳು ಸಾಮಾನ್ಯ ಶಾಸ್ತ್ರಗಳಿಂದ ಬೇರೆ ಬೇರೆ ರೀತಿಯಾಗಿ ನಮಗೆ ಕಂಡು ಬಂದರೂ ಸಹ ಈ ಎಲ್ಲ ತಂತ್ರಗಳ ಉದ್ದೇಶ ಸತ್ಸಿದ್ಧಿಯನ್ನು ಕೊಡುವುದು ಸಿದ್ಧಿ ಹೇತವ ಕೊನೆಗೆ ಈ ಎಲ್ಲ ತಂತ್ರಶಾಸ್ತ್ರಗಳು ಸಹ ತೊಯ್ಯೇವ ನಿಪತಂತ್ಯೇತೇ ಈ ಎಲ್ಲ ತಂತ್ರಶಾಸ್ತ್ರಗಳು ತೊಯ್ಯೇವ ನಿನ್ನಲ್ಲಿಯೇ ಅಂದರೆ ಜಗನ್ಮಾತೆಯಲ್ಲಿಯೇ ಪರ್ಯವಸಾನವಾಗ್ತವೆ ಹೇಗೆ ಕೇಳಿದರೆ ನದಿ ಎಲ್ಲೇ ಹುಟ್ಟಲಿ ಎಲ್ಲೇ ಹರಿಲಿ ಕೊನೆಗೆ ಅದು ಹೋಗು ಸೇರುವುದರಿಂದ ಸ್ರೋತಸ್ವಿ ಸೋತಸ್ವಿನ್ಯ ಇವಾರಣವೇ ನದಿಗಳು ಸಮುದ್ರವನ್ನೇ ಸೇರ್ತವೆ ಕೊನೆಗೆ ತಂತ್ರಶಾಸ್ತ್ರ ನಿನ್ನ ಉತ್ಕೃಷ್ಟತೆಯನ್ನೇ ನಿನ್ನ ಮಹಿಮಾ ವಿಶೇಷವನ್ನೇ ಪ್ರಕಟಪಡಿಸ್ತೇವೆ ಆದ್ದರಿಂದ ಆ ತಂತ್ರಶಾಸ್ತ್ರ ಪೂರ್ತಿಯಾಗಿ ನಿನ್ನನ್ನೇ ಹೇಳುತ್ತೆ ಹಾಗಾಗಿ ನೀನು ಬೇರೆಯಲ್ಲ ತಂತ್ರಶಾಸ್ತ್ರ ಬೇರೆಯಲ್ಲ ಅಲ್ಲಿಗೆ ಜಗನ್ಮಾತೆ ಸರ್ವತಂತ್ರ ರೂಪ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ ನಾಮದ ಇಷ್ಟು ವಿಚಾರ ಇವತ್ತೇನಿದ್ರು ಮೂರೇ ನಾಮ ಒಂದು ಮಂತ್ರ ಇನ್ನೊಂದು ಯಂತ್ರ ಮತ್ತೊಂದು ತಂತ್ರ ಅಷ್ಟು ಹಿನ್ನೆಲೆಯಲ್ಲಿ ಈ ಮೂರು ನಾಮಗಳನ್ನು ಹೊತ್ತು ಈ ನಾಮಗಳಿಗೆ ಚೈತನ್ಯ ತುಂಬಿದಂತಹ ಆ ಜಗನ್ಮಾತೆಗೆ ನಾನು ಪ್ರಣಾಮವನ್ನು ಸಲ್ಲಿಸಿದಂತ ಮುನ್ನ ಈ ಐದು ದಿನದ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಸಹಕರಿಸಿದಂಥ ಶ್ರೀಮತಿ ಮಂದಾಕಿನಿ ಹಾಗೂ ಅವರ ಕುಟುಂಬದವರು ಯಾವ ಉದ್ದೇಶದಿಂದ ಇದಕ್ಕೆ ಸಹಕರಿಸಿದರೋ ಅದನ್ನು ಆ ಮಂತ್ರ ಯಂತ್ರ ತಂತ್ರ ಸ್ವರೂಪಿಣ ಅಂತ ಜಗನ್ಮಾತೆ ಅವರಿಗೆ ಈಡೇರಿಸಿಕೊಡಲಿ ಎಂದು ಪ್ರಾರ್ಥಿಸ್ತೇನೆ ಎರಡನೇದಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಈ ವೇದಿಕೆ ಮೂಲ ಮೂಲಕ ಎಲ್ಲ ವಿಚಾರಗಳನ್ನು ಹಂಚುತ್ತಾ ಇದೆ ಹಾಗಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ಈ ಐದು ದಿನ ಆದರೆ ನಾಲ್ಕೇ ದಿನ ಹಾಗಾಗಿ ಈ ನಾಲ್ಕು ದಿನ ಈ ವಿಚಾರಕ್ಕೆ ಕಿವಿಯನ್ನು ಕೊಟ್ಟಂತಹ ನಿಮಗೂ ಸಹ ನಾನು ನನ್ನ ವಾಗಿಂದ್ರಿಯದ ಮೂಲಕ ಯಾಕೆ ಶ್ರೋತ್ರೆ ಅಂದರೆ ನೀವು ಕೊಟ್ಟಿದ್ದೀರಿ ಹಾಗಾಗಿ ನನ್ನ ವಾಗಿಂದ್ರಿಯದ ಮೂಲಕ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಈ ನಾಲ್ಕು ದಿನದ ಎಲ್ಲ ಈ ಅಕ್ಷರ ಶಬ್ದ ಸ್ತೋತ್ರ ಮಂತ್ರ ಎಲ್ಲವನ್ನೂ ಸಹ ಅದೇ ರೂಪಿಣಿಯಾದಂತಹ ಜಗನ್ಮಾತೆಯ ಪದಧರದಲ್ಲಿ ಸಮರ್ಪಿಸಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ ವಂದನೆಗಳು